ನಮಸ್ಕಾರ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಅರ್ಪಿಸುವ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೆಪಟೈಟಿಸ್ ರೋಗದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಹೆಪಟೈಟಿಸ್ ರೋಗ ಅಂತ ಹೇಳಿದ್ರೇನು ಅದರಲ್ಲಿ ಎಷ್ಟು ವಿಧಗಳಿವೆ ಹಾಗೆ ಅದು ಬರದಂತೆ ಹೇಗೆ ನಾವು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಬಹುದು ಇದೆಲ್ಲ ವಿಚಾರಗಳ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಗ್ಯಾಸ್ಟ್ರೋ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಸತೀಶ್ ಕೆ ನಾಯಕ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಡಾಕ್ಟರ್ ಸ್ವಾಗತ ಇವತ್ತು ನಾವು ಮುಖ್ಯವಾಗಿ ಹೆಪಟೈಟಿಸ್ ರೋಗದ ಬಗ್ಗೆ ಮಾಹಿತಿಯನ್ನ ವೀಕ್ಷಕರಿಗೆ ನೀಡ್ತಾ ಹೋಗ್ತೇವೆ ಸೊ ಅದರಲ್ಲಿ ವಿಧಗಳಿದೆ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ನನ್ನ ಮೊದಲನೆಯ ಪ್ರಶ್ನೆ ನಾವು ಎವ್ರಿ ಇಯರ್ ವಿಶ್ವ ಹೆಪಟೈಟಿಸ್ ದಿನವನ್ನ ಆಚರಣೆ ಮಾಡ್ತೇವೆ ಸೊ ಇದು ಯಾವಾಗ ಆಚರಣೆ ಮಾಡ್ತೇವೆ ಮತ್ತೆ ಇದರ ಮೇನ್ ಉದ್ದೇಶ ಏನು ಅಂತ ಡಾಕ್ಟರ್ ಪ್ರತಿ ವರ್ಷ ಜುಲೈ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಂದು ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಒಬ್ಸರ್ವ್ ಮಾಡ್ತೇವೆ ಇದು ಒಂದು ಜನರಲ್ಲಿ ಈ ಹೆಪಟೈಟಿಸ್ ಕಾಯಿಲೆ ಬಗ್ಗೆ ಒಂದು ಅವೇರ್ನೆಸ್ ಅಥವಾ ಅರಿವು ಮೂಡಿಸುವ ಬಗ್ಗೆ ಒಂದು ಪ್ರಯತ್ನ ಇದು ಹೆಪಟೈಟಿಸ್ ಇಷ್ಟು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಓವರ್ ಆಲ್ ನೋಡಬೇಕಾದ್ರೆ ಇದು ಒಂದು ಪ್ರಿವೆಂಟೆಬಲ್ ಡಿಸೀಸ್ ಅಂದರೆ ಇದನ್ನು ನಾವು ತಡೆಗಟ್ಟಬಹುದು ಎರಡನೆಯದು ಸಾಧಾರಣವಾಗಿ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಅಂದಾಜು ಪ್ರಕಾರ ಹೆಪಟೈಟಿಸ್ ಕಾಯಿಲೆಯಿಂದ ಸಾಧಾರಣ ಒಂದು ವರ್ಷದಲ್ಲಿ ಒನ್ ಮಿಲಿಯನ್ ಡೆತ್ಸ್ ಓವರ್ ದಿ ಎಂಟೈರ್ ವರ್ಲ್ಡ್ ನಾವು ಇಷ್ಟು ಒಂದು ಭೀಕರವಾದ ಸಮಸ್ಯೆಯನ್ನು ಟೋಟಲಿ ಪ್ರಿವೆಂಟ್ ಮಾಡಬಹುದು ಅದರಿಂದಾಗಿ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕಾಗಿ ಈ ಒಂದು ಹೆಪಟೈಟಿಸ್ ಡೇ ಇದನ್ನು ನಾವು ಆಚರಣೆ ಮಾಡ್ತೇವೆ ಓಕೆ ಎವ್ರಿ ಹೆಪಟೈಟಿಸ್ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಸೊ ಅದರ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಹೆಪಟೈಟಿಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಡಾಕ್ಟರ್ ನನ್ನ ಪ್ರಶ್ನೆ ಹೆಪಟೈಟಿಸ್ ಗೆ ಕಾರಣ ಏನು ಅಂತ ಯಾವ ಕಾರಣದಿಂದ ಬರ್ತದೆ ಹೆಪಟೈಟಿಸ್ ಅಂತ ಹೇಳಿದ್ರೆ ಅದು ಈ ವರ್ಡ್ ಹೆಪಟೈಟಿಸ್ ಅದರಲ್ಲಿ ಎರಡು ಭಾಗ ಇದೆ ಹೆಪಾ ಮತ್ತೆ ಲಿವರ್ ಅದು ಲ್ಯಾಟಿನ್ ವರ್ಡ್ ಮತ್ತು ಐಟಿಸ್ ಅಂದರೆ ಒಂದು ಲಿವರ್ ಊದುವಂಥದ್ದು ಅಥವಾ ಎನಿ ಯಾವುದಾದ್ರೂ ಭಾಗ ಒಂದು ಇನ್ಫ್ಲಮೇಷನ್ ಅಥವಾ ಊತ ಅದಕ್ಕೆ ಐಟಿಸ್ ಅಂತ ಹೇಳ್ತೇವೆ ಸೊ ಹೆಪಟೈಟಿಸ್ ಅಂದರೆ ಲಿವರಿನ ಊತ ಸೊ ಇದು ಸಮಸ್ಯೆ ಬರಲಿಕ್ಕೆ ಸುಮಾರು ಕಾರಣ ಇರ್ತವೆ ನಾವು ಅದನ್ನು ಬ್ರಾಡ್ಲಿ ಎರಡು ಡಿಫ್ರೆಂಟ್ ಅಲ್ಲಿ ನೋಡ್ತೇವೆ ಒಂದು ಇನ್ಫೆಕ್ಷನ್ ಅಂದರೆ ಸೋಂಕು ಅದು ಸೂಕ್ಷ್ಮ ಜೀವಿಯಿಂದ ಅಂದರೆ ವೈರಸ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ಬೇರೆ ಪ್ಯಾರಾಸೈಟ್ ಇರ್ಬೋದು ಎರಡನೇದು ನಾನ್ ಇನ್ಫೆಕ್ಟಿವ್ ಅಂದರೆ ಯಾವುದು ಈ ವೈರಸ್ ಅಥವಾ ಸೂಕ್ಷ್ಮಜೀವಿ ಅಲ್ಲದೇ ಆಗುವಂಥದ್ದು ಅದನ್ನು ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂತ ಹೇಳ್ತೇವೆ ಈಗ ಈ ಹೆಪಟೈಟಿಸ್ ದೇ ಬಗ್ಗೆ ನಾವು ಜಸ್ಟ್ ಈಗ ಮಾತಾಡಿದ್ವಲ್ಲ ಇದು ಆ್ಯಕ್ಚುಲಿ ಈ ಇನ್ಫೆಕ್ಟಿವ್ ಅಥವಾ ವೈರಲ್ ಹೆಪಟೈಟಿಸ್ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಇದನ್ನು ಆಚರಣೆ ಮಾಡ್ತೇವೆ ಇದು ಬಿಟ್ಟು ದೆರ್ ಆರ್ ಅದರ್ ಹೆಪಟೈಟಿಸ್ ಒಂದು ಒಂದು ಟಾಕ್ಸಿನ್ ಇಮಿಡಿಯೇಟ್ ಅಂದರೆ ಮದ್ಯಪಾನ ಅಲ್ಕೊಹಾಲಿಂದ ಲಿವರಿಗೆ ಆಗುವಂಥ ತೊಂದರೆ ಅದನ್ನು ಅಲ್ಕೊಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ತೇವೆ ಅದು ಬಿಟ್ಟು ಈ ಒಂದು ಫ್ಯಾಟ್ ಬೊಜ್ಜಿನಿಂದ ಫ್ಯಾಟಿ ಲಿವರ್ ಆಗಿ ಅಲ್ಲಿಂದ ನಾನ್ ಆಲ್ಕೊಹಾಲಿಕ್ ಸ್ಟಿಯಟೊ ಹೆಪಟೈಟಿಸ್ ಅಂತ ಹೇಳ್ತೇವೆ ಅದರ ಜೊತೆಗೆ ಬೇರೆ ಬೇರೆ ಲಿವರಿಗೆ ಆಗುವಂತಹ ಸಮಸ್ಯೆಗಳು ಆಟೋ ಇಮ್ಯೂನ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ ಇದೇ ರೀತಿ ಇದೆಲ್ಲ ರಿಲೇಟಿವ್ಲಿ ರೇರ್ ಅಂದರೆ ಅಷ್ಟು ಸಾಮಾನ್ಯವಾಗಿ ಕಂಡುಬರುವಂಥ ಸಮಸ್ಯೆಗಳು ಅಲ್ಲ ಈ ಇದು ಇವೆಲ್ಲವೂ ನಾನ್ ಹೆಪಟೈಟಿಸ್ ಇವಾಗ ಈ ಮೋರ್ ಕಾಮನ್ ಅಂದರೆ ಇನ್ಫೆಕ್ಟಿವ್ ಹೆಪಟೈಟಿಸ್ ಈ ಇನ್ಫೆಕ್ಷನ್ನಲ್ಲಿ ಸಾಮಾನ್ಯವಾದಂಥದ್ದು ವೈರಸ್ ವೈರಸ್ ಅಲ್ಲಿ ನಾವು ಎರಡು ತರಹದ್ದು ಒಂದು ಹೆಪಟೋಟ್ರೋಫಿಕ್ ವೈರಸ್ ಅಂದರೆ ಲಿವರನ್ನೇ ಆಕ್ ಅತಿಕ್ರಮಣ ಮಾಡುವಂತಹ ಒಂದು ವೈರಸ್ಗಳು ಮತ್ತು ಲಿವರ್ ಬಿಟ್ಟು ಶರೀರದ ಬೇರೆ ಭಾಗಕ್ಕೆ ಅತಿಕ್ರಮಣ ಮಾಡುವ ನಾನ್ ಹೆಪಟೋಟ್ರೋಫಿಕ್ ವೈರಸ್ ಅಂತ ಹೇಳ್ತೇವೆ ಈ ಹೆಪಟೊಟ್ರೋಫಿಕ್ ವೈರಸ್ ಅಲ್ಲಿ ಹೆಪಟೈಟಿಸ್ ವೈರಸ್ ಅಂತ ಹೇಳ್ತೇವೆ ಹೆಪಟೈಟಿಸ್ ವೈರಸ್ ಅಲ್ಲಿ ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಡಿ ಇ ಈ ಐದು ವೈರಸ್ ಪ್ರಮುಖ ಅಂದರೆ ಸ ಮೋರ್ ಕಾಮನ್ಲಿ ಪ್ರಾ ಪ್ರಾಬ್ಲಮ್ ಕೊಡುವಂಥದ್ದು ನಾನ್ ವೈರಸ್ ವೈರಸ್ಸಲ್ಲಿ ಬೇರೆ ವೈರಸ್ ಅಂದರೆ ಚಿಕನ್ ಪಾಕ್ಸ್ನಲ್ಲೂ ಕೂಡ ಲಿವರಿಗೆ ಸಮಸ್ಯೆ ಬರಬಹುದು ಈ ಮಮ್ಸ್ ಬಂದರೂ ಲಿವರಿಗೆ ಸಮಸ್ಯೆ ಬರಬಹುದು ಈ ಈ ರೀತಿ ವೈರಸ್ಗಳಿಂದ ಈವನ್ ಈಗ ನಾವು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಸುಮಾರು ಜನರಿಗೆ ಲಿವರ್ ಸಮಸ್ಯೆ ಬಂದಿತ್ತು ಆ ಕೋವಿಡ್ ನೈನ್ಟೀನ್ ವೈರಸ್ಸಿಂದ ಕೂಡ ಲಿವರಿಗೆ ಆ ಸಮಸ್ಯೆ ಬಂದಿರ್ತದೆ ಸೊ ಇವೆಲ್ಲವೂ ನಾನ್ ಹೆಪಟೊಟ್ರಾಫಿಕ್ ಅಂದರೆ ಅದಕ್ಕೆ ಲಿವರ್ ಒಂದೇ ಅಲ್ಲ ಅದು ಶರೀರದ ಬೇರೆ ಭಾಗಕ್ಕೆ ಕೂಡ ಪ್ರಾಬ್ಲಮ್ ಮಾಡ್ತದೆ ಜೊತೆಗೆ ಲಿವರಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಉಂಟು ಮಾಡಬಹುದು ಇನ್ನು ವೈರಸ್ ಬಿಟ್ಟರೆ ಬೇರೆ ಅಂದರೆ ಮಲೇರಿಯಾ ಇದು ಈ ಈ ಥರದ ಸೂಕ್ಷ್ಮಾಣುಗಳು ಕೂಡ ಲಿವರಿಗೆ ಸಮಸ್ಯೆ ಕೊಡ್ಬೋದು ಅದರಲ್ಲೂ ಕೂಡ ಹೆಪಟೈಟಿಸ್ ಆಗ್ಬೋದು ಡೆಂಗಿ ವೈರಸ್ ಡೆಂಗಿ ಜ್ವರದಿಂದ ಕೂಡ ಲಿವರಿಗೆ ಸಮಸ್ಯೆ ಬಂದು ಹೆಪಟೈಟಿಸ್ ಆಗ್ಬೋದು ಅನೇಕ ಬ್ಯಾಕ್ಟೀರಿಯಾಗಳು ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್ ಕೂಡ ಲಿವರಿಗೆ ಸಮಸ್ಯೆ ಕೊಡ್ತವೆ ಹೀಗೆ ಅನೇಕ ರೀತಿಯಲ್ಲಿ ಲಿವರ್ಗೆ ಇಫೆಕ್ಟ್ ಆಗ್ಬೋದು ಓಕೆ ಇವೆಷ್ಟು ಕಾರಣಗಳು ಇರ್ತದೆ ಡಾಕ್ಟರ್ ಅದೇ ರೀತಿ ಹೆಪಟೈಟಿಸ್ನಲ್ಲಿ ವಿವಿಧ ಪ್ರಕಾರಗಳು ಏನಾದರೂ ಉಂಟು ಡಾಕ್ಟರ್ ಹೆಪಟೈಟಿಸ್ ಅಲ್ಲಿ ನಾವು ಈ ಯಾರಿಗಾದರೂ ಈಗ ಈ ಲಿವರ್ ಲಿವರ್ಗೆ ಇನ್ಫೆಕ್ಷನ್ ಆದರೆ ಈ ಹೆಪಟೈಟಿಸ್ ವೈರಸ್ಸಿಂದ ನಾವು ಅದನ್ನು ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ ಅದು ಆಗಿ ಬರುವಂಥದ್ದು ಈಗ ಅವರಿಗೆ ವೈರಸ್ ಸೋಂಕು ಬಂದ ತಕ್ಷಣ ಅವರ ಲಿವರ್ ಅದಕ್ಕೆ ಒಂದು ಪ್ರತಿಕಾಯ ಅಂದರೆ ಇಟ್ ಸೋಂಕಿನ ವಿರುದ್ಧ ಒಂದು ಲಿವರ್ ತನ್ನ ಇಮ್ಯೂನ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡ್ತದೆ ಲಿವರಲ್ಲಿ ಡ್ಯಾಮೇಜ್ ಆಗ್ತದೆ ಆವಾಗ ಅದನ್ನು ಅಕ್ಯೂಟ್ ಹೆಪಟೈಟಿಸ್ ಅಂತ ಕರಿ ಕರಿತೇವೆ ಎರಡನೇ ಅದು ಕ್ರಾನಿಕ್ ಹೆಪಟೈಟಿಸ್ ಕ್ರಾನಿಕ್ ಹೆಪಟೈಟಿಸ್ ಅಂತ ಹೇಳಿದರೆ ಸುಮಾರು ವರ್ಷ ಲಿವರಿಗೆ ಸಣ್ಣ ರೀತಿಯಲ್ಲಿ ಡ್ಯಾಮೇಜ್ ಆಗ್ತಾ ಆಗ್ತಾ ಆ ವೈರಸ್ ಲಿವರಲ್ಲೇ ಉಳ್ಕೊಂಡು ಆ ಲಿವರಿಗೆ ನಮಗೆ ಗೊತ್ತಾಗದ ಹಾಗೆ ಅಂದರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಆ ಮನುಷ್ಯನಿಗೆ ಬಟ್ ಬ್ಲಡ್ ಟೆಸ್ಟ್ ಮಾಡುವಾಗ ಅಥವಾ ಯಾವುದಾದ್ರೂ ಸ್ಕ್ಯಾನಿಂಗ್ ಮಾಡುವಾಗ ಈ ಈ ಬಗ್ಗೆ ಲಿವರಲ್ಲಿ ಚೇಂಜಸ್ ಕಂಡು ಬರ್ತವೆ ಇದನ್ನು ನಾವು ಕ್ರಾನಿಕ್ ಹೆಪಟೈಟಿಸ್ ಅಂತ ಹೇಳ್ತೇವೆ ಇದು ಜನರಲಿ ಏನಾದರೂ ಟೆಸ್ಟ್ ಮಾಡುವಾಗ ಅಥವಾ ಬೇರೆ ಸಂಬಂಧ ತೊಂದರೆಗೆ ನೋಡಬೇಕಾದ್ರೆ ಇದು ಪಿಕ್ ಆಗುವಂಥದ್ದು ಮೋಸ್ಟ್ ಕಾಮನ್ಲಿ ಈ ರಕ್ತವನ್ನು ದಾನ ಮಾಡಲಿಕ್ಕೆ ರಕ್ತದಾನ ಮಾಡುವಾಗ ಈ ರಕ್ತ ತಪಾಸಣೆ ಮಾಡ್ತಾರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಸಿಗೆ ಸೊ ಆ ಸಮಯದಲ್ಲಿ ಸುಮಾರು ಜನರಿಗೆ ಇದರ ಬಗ್ಗೆ ಅರಿವು ಮೂಡುತ್ತದೆ ಅಂದರೆ ಹೆಪಟೈಟಿಸ್ ಪಾಸಿಟಿವ್ ಬರುತ್ತೆ ಆಮೇಲೆ ಅವರು ಮುಂದೆ ಚಿಕಿತ್ಸೆ ಬೇಕಾ ಬೇಡವಾ ಏನು ಮಾಡುವುದು ಅಂತ ವೈದ್ಯರ ಬಳಿಗೆ ಬರ್ತಾರೆ ಇದು ಕ್ರಾನಿಕ್ ಹೆಪಟೈಟಿಸ್ ಇದು ಎರಡು ಮುಖ್ಯ ಕಾರಣ ಎರಡನೇ ಅದು ವಿಂಗಡಣೆ ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದಾಗೆ ಹೆಪಟೈಟಿಸ್ ಎ ಬಿ ಸಿ ಡಿ ಇ ಅದು ಟೈಪ್ ಆಫ್ ವೈರಸ್ ಮೇಲೆ ಈ ರೀತಿ ಎರಡು ಬಗೆಯಲ್ಲಿ ವಿಂಗಡನೆ ಮಾಡಬಹುದು ಓಕೆ ಡಾಕ್ಟರ್ ಗೆ ಹೆಪಟೈಟಿಸ್ ಎ ಬಿ ಸಿ ಅಂತಲ್ಲ ನೀವು ಹೇಳಿದ್ರಿ ಸೊ ಅದರಲ್ಲಿ ಹೆಪಟೈಟಿಸ್ ಎ ಮತ್ತೆ ಇ ಇತರ ರೀತಿಯ ಹೆಪಟೈಟಿಸ್ ಗಿಂತ ಭಿನ್ನವಾಗಿದೆ ಅಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಇದು ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಈ ಎರಡು ವೈರಸ್ಗಳು ಸಾಮಾನ್ಯವಾಗಿ ನಮ್ಮ ಶರೀರದಲ್ಲಿ ಅಕ್ಯೂಟ್ ಹೆಪಟೈಟಿಸ್ ಎನ್ನುವಂಥ ತೊಂದರೆಯನ್ನು ಕೊಡುತ್ತದೆ ಮೋರ್ ಕಾಮನ್ಲಿ ಕ್ರಾನಿಕ್ ಹೆಪಟೈಟಿಸ್ ಆಗಿ ಹೋಗುವಂತಹ ಸಾಧ್ಯತೆ ತುಂಬಾ ಕಮ್ಮಿ ಅದರಿಂದಾಗಿ ಈ ವೈರಸ್ಸಿನ ಸೋಂಕು ಬಂದ ತಕ್ಷಣ ಗೊತ್ತಾಗ್ತದೆ ಅಂದರೆ ಆ ಪ್ರಾಬ್ಲಮ್ಸ್ ಬಂದು ನಮಗೆ ಇಮಿಡಿಯೇಟಾಗಿ ಗೊತ್ತಾಗ್ತದೆ ಮತ್ತು ಅದನ್ನು ನಾವು ಆ ಟೈಮಲ್ಲೇ ಕಂಡು ಹಿಡಿದು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕಂಟ್ರೋಲಿಗೆ ಬರ್ತದೆ ಎರಡನೇದು ಎಂತ ಹೇಳಿದರೆ ಇದು ಎಪಟೈಟಿಸ್ ಎ ಮತ್ತು ಇ ಆಹಾರದ ಮೂಲಕ ಹರಡುವಂತಹ ವೈರಸ್ಗಳು ಆಹಾರ ಕಲುಷಿತ ನೀರು ಮತ್ತು ಮೋಸ್ಟ್ ಕಾಮನ್ಲಿ ಈ ಅನ್ಕುಕ್ಡ್ ಫುಡ್ ಅಂದರೆ ಸ ನಾವು ಒಂದು ಹೈಜಿನಿಕ್ ಎನ್ವೈರಮೆಂಟ್ ಅಲ್ಲಿ ಏನು ಫುಡ್ ಅನ್ನು ಕುಕ್ ಮಾಡದೇ ಇರ್ತೇವೆ ಅಂತಹ ಆಹಾರದ ಮೂಲಕ ಇದು ನಮ್ಮ ಶರೀರದೊಳಗೆ ಅಂದ್ರೆ ಇಂಟೆಸ್ಟೈನ್ ಮೂಲಕ ಲಿವರ್ ಗೆ ಹರಡ್ಬಿಟ್ಟು ಪ್ರಾಬ್ಲಮ್ ಕೊಡುವಂತದ್ದು ಸೊ ಇದು ಎ ಮತ್ತು ಇ ಬಗ್ಗೆ ಒಂದು ಸಾಮಾನ್ಯ ಅದರಿಂದ ನಾವು ಅದನ್ನು ಎಂಟರ್ ಅಂಟರಿಕ್ ಅಂದ್ರೆ ಈ ಕರುಳಿನ ಮುಖಾಂತರ ಲಿವರ್ಗೆ ಬರುವಂತಹ ತೊಂದರೆ ಅಂತ ಹೆಪಟೈಟಿಸ್ ಅಂತ ಹೇಳ್ತೇವೆ ಇನ್ನು ಹೆಪಟೈಟಿಸ್ ಬಿ ಮತ್ತೆ ಸಿ ಇದು ಯಾವ ರೀತಿಯಲ್ಲಿ ಹರಡ್ತದೆ ಹೇಗೆ ಗೊತ್ತಾಗ್ತದೆ ನಮ್ಮ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ಇದು ರಕ್ತ ಅಥವಾ ಶರೀರದ ದ್ರವಣಗಳ ಮೂಲಕ ಹರಡುವಂಥದ್ದು ಒಂದು ಕಾಮನ್ ಅಂದ್ರೆ ರಕ್ತದಿಂದ ಅದು ಈಗ ಇತ್ತೀಚಿನ ದಿನಗಳಲ್ಲಿ ಇದು ಗವರ್ಮೆಂಟ್ ಒಂದು ಕಾನೂನು ಮಾಡಿದೆ ಎಲ್ಲರ ರಕ್ತ ಅಂದರೆ ರಕ್ತ ತೆಗೊಳ್ಳುವಾಗ ತಪಾಸಣೆ ಹೆಪಟೈಟಿಸ್ ಬಿ ಮತ್ತೆ ಸಿ ಮಾಡಿಯೇ ಮಾಡ್ತಾರೆ ಆದರೆ ಒಂದು ಸಾಧಾರಣ ಒಂದು ಎರಡು ದಶಕಗಳ ಮುಂಚೆ ಇನ್ ನೈನ್ಟೀಸ್ ಆ ಟೈಮಲ್ಲಿ ಇದು ಅಷ್ಟು ಇದರ ಬಗ್ಗೆ ಅರಿವು ಇರಲಿಲ್ಲ ಸೊ ಆವಾಗ ಯಾರು ಅದು ಹೆಪಟೈಟಿಸ್ಗೆ ಟೆಸ್ಟ್ ಮಾಡ್ತಾ ಇರಲಿಲ್ಲ ರಕ್ತ ಒಬ್ಬರಿಂದ ಒಬ್ಬರಿಗೆ ಕೊಡುವಾಗ ಆ ರಕ್ತದ ಮೂಲಕ ಹರಡುವ ಸಾಧ್ಯತೆ ಇತ್ತು ಎರಡನೆಯದು ತಾಯಿಯಿಂದ ಮಗುಗೆ ಅಂದರೆ ಈಗ ತಾಯಿಗೆ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಹೆಪಟೈಟಿಸ್ ಬಿ ಮೋರ್ ಕಾಮನ್ ತಾಯಿಗೆ ಇದ್ದರೆ ಅದು ಮಗುಗೆ ಅಂದರೆ ಡ್ಯೂರಿಂಗ್ ಡೆಲಿವರಿ ಮಗುಗೆ ಹರಡುವ ಸಾಧ್ಯತೆ ಇರುತ್ತದೆ ಮೂರನೆಯದು ಲೈಂಗಿಕವಾಗಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಮತ್ತು ನಾಲ್ಕನೇದು ಐ ವಿ ಡ್ರಗ್ ಎಬ್ಯೂಸ್ ಅಂದರೆ ಈ ಡ್ರಗ್ ಎಬ್ಯೂಸ್ ಮಾಡುವಾಗ ಈ ನೀಡಲ್ಸ್ ಯೂಸ್ ಮಾಡ್ತಾರೆ ಅದು ಶೇರ್ ಮಾಡ್ತಾರೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಮತ್ತೆ ಅದು ಕ್ಲೀನ್ ಇರೋದಿಲ್ಲ ಆ ಟೈಮಲ್ಲಿ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯ ಇರ್ತದೆ ಮೋಸ್ಟ್ ಕಾಮನ್ಲಿ ಈ ಹೆಪಟೈಟಿಸ್ ಸಿ ಈ ರೀತಿ ಐ ವಿ ಡ್ರಗ್ ಎಬ್ಯೂಸಸ್ ಅಲ್ಲಿ ವೆರಿ ಕಾಮನ್ ಆಗಿ ನಾವು ನೋಡ್ತೇವೆ ಓಕೆ ಹೆಪಟೈಟಿಸ್ ಡಿ ಬಗ್ಗೆ ಸ್ವಲ್ಪ ಅದರ ಮಹತ್ವ ಏನು ಹೆಪಟೈಟಿಸ್ ಡಿ ಇದರ ಒಂದು ಮಹತ್ವ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಬರೋದಿಲ್ಲ ಇದು ಹೆಪಟೈಟಿಸ್ ಬಿ ಇದ್ದವರಿಗೆ ಮಾತ್ರ ಬರ್ತದೆ ಸೊ ಹೆಪಟೈಟಿಸ್ ಬಿ ಇದ್ರೆ ಆ ಹೆಪಟೈಟಿಸ್ ಡಿ ಬರುವ ಸಾಧ್ಯತೆ ಹೆಚ್ಚು ಈ ಹೆಪಟೈಟಿಸ್ ಬಿ ಇಲ್ಲದಿದ್ದವರಿಗೆ ಹೆಪಟೈಟಿಸ್ ಡಿ ಬರುವ ಸಾಧ್ಯತೆ ಇಲ್ಲ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಹೆಪಟೈಟಿಸ್ ಬಿ ಅವರಿಗೆ ಆಲ್ರೆಡಿ ಲಿವರ್ ಮೇಲೆ ಹೆಪಟೈಟಿಸ್ ಬಿ ದು ಪ್ರಾಬ್ಲಮ್ ಬಂದಿರ್ತದೆ ಅಥವಾ ಲಿವರ್ ಆಲ್ರೆಡಿ ಸ್ವಲ್ಪ ವೀಕ್ ಆಗಿರಬಹುದು ಅದರ ಮೇಲೆ ಈ ಹೆಪಟೈಟಿಸ್ ಡಿ ತೊಂದರೆ ಬಂದರೆ ಅವರ ಈ ಲಿವರಿನ ಒಂದು ಸಾಮರ್ಥ್ಯ ತಕ್ಷಣ ಕುಗ್ಗಿ ಸುಮಾರು ರೀತಿಯಲ್ಲಿ ಒಂದು ತೊಂದರೆ ಬರುವ ಒಂದು ಸಾಧ್ಯತೆ ಇರ್ತದೆ ಸೊ ಅದರಿಂದಾಗಿ ನಾವು ಹೆಪಟೈಟಿಸ್ ಡಿ ಬಗ್ಗೆ ಅತಿ ಜಾಗ್ರತೆಯಿಂದ ಇರುವುದು ಮುಖ್ಯ ಅಂದರೆ ಎಸ್ಪೆಷಲಿ ಹೆಪಟೈಟಿಸ್ ಬಿ ಇದ್ದ ಅವರು ಹೆಪಟೈಟಿಸ್ ಡಿಯನ್ನು ತಡೆಗಟ್ಟಬೇಕು ಹೆಪಟೈಟಿಸ್ ಡಿ ಬರುವ ರೀತಿ ಕೂಡ ಅದೇ ರಕ್ತದಲ್ಲೇ ಬರುವಂತದ್ದು ಸಾಮಾನ್ಯವಾಗಿ ಹೆಪಟೈಟಿಸ್ ಬಿ ತರೇ ಅದು ಕೂಡ ಹರಡುತ್ತೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ರಕ್ತದ ಮೂಲಕ ಸಾಮಾನ್ಯವಾಗಿ ಹರಡುವಂಥದ್ದು ಡಾಕ್ಟರ್ ಇದು ಹೆಪಟೈಟಿಸ್ ಕಾಯಿಲೆ ಡೇಂಜರಸ್ ಅಂತ ಡಾಕ್ಟರ್ ಹಾ ಇದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ಲ ಕ್ರಾನಿಕ್ ಹೆಪಟೈಟಿಸ್ ನಮ್ಗೆ ಕೂಡಲೇ ಗುರ್ತಿಗೆ ಸಿಗುದಿಲ್ಲ ಆ ಮನುಷ್ಯನ ಶರೀರದಲ್ಲಿ ಈ ಹೆಪಟೈಟಿಸ್ ವೈರಸ್ ಏನಿರುತ್ತದೆ ಅದು ಆ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್ ಒಂದು ಸಾಧಾರಣ ಒಂದು ದಶಕಗಳ ಕಾಲ ಕೂಡ ನಮ್ಗೆ ಯಾವುದೇ ರೀತಿ ಕುರುಹು ಬರದೆ ಆರಾಮಾಗಿ ಇರ್ಬೋದು ಬಟ್ ಒಮ್ಮೆ ಅದು ಒಳಗ ಒಳಗಿಂದಲೇ ಆ ಲಿವರಿನ ಒಂದು ಕಾರ್ಯಕ್ಷಮತೆಯನ್ನು ಕುಗ್ಗಿಸ್ತದೆ ಇವನ್ನ ನಾರ್ಮಲ್ ಪರ್ಸನ್ ಆ ಲಿವರಿನ ಕಾರ್ಯಕ್ಷಮತೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕುಗ್ಗಿದ್ರು ಕೂಡ ಬಾಕಿ ಒಂದು ನಲ್ವತ್ತು ಪರ್ಸೆಂಟ್ ಏನಿದೆ ಅದು ತನ್ನ ನಾರ್ಮಲ್ ಕೆಲಸವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಬಟ್ ಈ ಈ ಹೆಪಟೈಟಿಸ್ ವೈರಸ್ ಏನು ಈ ಲಿವರ್ ಅನ್ನು ಡ್ಯಾಮೇಜ್ ಮಾಡ್ತಾ ಹೋ ನಮಗೆ ಇದು ಪಿಕಪ್ ಆಗೋದಿಲ್ಲ ಅದರಿಂದ ಇದು ಸ್ವಲ್ಪ ಡೇಂಜರಸ್ ಎಲ್ಲ ಲಿವರ್ ಸಮಸ್ಯೆ ಜಾಸ್ತಿ ಆದ ಮೇಲೇನೆ ಒಂದು ವೈದ್ಯಕೀಯ ಅಥವಾ ಡಾಕ್ಟರ್ ಹತ್ರ ಅಥವಾ ಒಂದು ಡಯಾಗ್ನೋಸಿಸ್ ಆಗ್ತದೆ ಸೊ ಅದರಿಂದಾಗಿ ಇದು ಡೇಂಜರಸ್ ಎರಡನೇ ವಿಚಾರ ಎಕ್ಯೂಟ್ ಹೆಪಟೈಟಿಸ್ ಅಂತ ಒಂದು ಏನು ಇರ್ತೇವೆ ಹೆಪಟೈಟಿಸ್ ಎ ಇರ್ಬೋದು ಈ ಇರ್ಬೋದು ಅದು ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಈ ಕನ್ವೆನ್ಷನಲ್ ಟ್ರೀಟ್ಮೆಂಟಲ್ಲಿ ಮೆಡಿಸಿನ್ ಮೂಲಕ ಅಥವಾ ಸಪೋರ್ಟಿವ್ ಮ್ಯಾನೇಜ್ಮೆಂಟಲ್ಲಿ ಅದು ಕಂಟ್ರೋಲಿಗೆ ಬಂದುಬಿಡ್ತದೆ ರೋಗಿಗಳು ಗುಣಮುಖ ಆಗ್ತಾರೆ ಬಟ್ ಒಂದು ಐದು ಪರ್ಸೆಂಟ್ ಕೇಸಲ್ಲಿ ಇದು ಲಿವರ್ ಫೇಲಿಯರ್ ಅಥವಾ ಅಥವಾ ಲಿವರಿನ ಒಂದು ಫೇಲಿಯರಿಗೆ ಕಾರಣ ಆಗ್ಬೋದು ಅಂಥ ಸಮಯದಲ್ಲಿ ಲಿವರನ್ನು ಕಸಿ ಮಾಡುವಂಥ ಅಥವಾ ಲಿವರ್ ಅಂತಹ ಒಂದು ಅತೀ ಹೈ ಲೆವೆಲ್ ಟ್ರೀಟ್ಮೆಂಟ್ ಕೂಡ ಬೇಕಾಗ್ಬೋದು ಇದು ಒಂದು ಓನ್ಲಿ ಒಂದು ತುಂಬಾ ಟೂ ಟು ತ್ರೀ ಪರ್ಸೆಂಟ್ ಅಲ್ಲಿ ಇರ್ಬೋದು ಬಟ್ ಇದು ಒಂದು ನೋನ್ ಕಾಂಪ್ಲಿಕೇಶನ್ ಈ ರೀತಿ ಕೂಡ ಸಮಸ್ಯೆ ಆಗ್ಬೋದು ಹೆಪಟೈಟಿಸ್ ಎ ಮತ್ತು ಇ ಅಲ್ಲಿ ಓಕೆ ಹೆಪಟೈಟಿಸ್ನ ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್ ನಮಗೆ ಅಂದ್ರೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಲಕ್ಷಣಗಳು ಇರ್ತದೆ ನಮಗೆ ಗೊತ್ತಾಗ್ತದೆ ಇಂತಹ ಲಕ್ಷಣಗಳು ಕಾಣಿಸ್ಕೊಂಡಾಗ ಸೊ ಈ ಕಾಯಿಲೆ ಇರ್ತದೆ ಅಂತ ಸೊ ಹೆಪಟೈಟಿಸ್ನ ಲಕ್ಷಣಗಳು ಹೇಗೆ ಹೆಪಟೈಟಿಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಹೆಪಟೈಟಿಸ್ ಅಂದ್ರೆ ಲಿವರ್ಗೆ ಒಂದು ಬರುವಂತಹ ಒಂದು ಸೋಂಕು ಓಕೆ ಸೊ ಲಿವರ್ ಸಮಸ್ಯೆ ಅಥವಾ ಲಿವರಿನ ಸೋಂಕಿನಲ್ಲಿ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದರೆ ಅಥವಾ ಸಿಂಟಮ್ ಅಂತ ಹೇಳಿದರೆ ಜಾಂಡಿಸ್ ಜಾಂಡಿಸ್ ಅಂದರೆ ಕಣ್ಣು ಆಗುವುದು ಮೂತ್ರ ಹಳದಿ ಆಗುವುದು ಶರೀರದ ಚರ್ಮ ಹಳದಿ ಆಗುವಂಥದ್ದು ಇದು ಒಂದು ಮುಖ್ಯ ಇದರ ಜೊತೆಗೆ ಜ್ವರ ಜೊತೆಗೆ ಒಂದು ವೀಕ್ನೆಸ್ ಅಥವಾ ತುಂಬ ಫೆಟಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಸುಸ್ತಾಗುವಂಥದ್ದು ಕೆಲವರಿಗೆ ಈ ಆಹಾರ ತಗೊಳ್ಳಿಕ್ಕೆ ಆಗೋದಿಲ್ಲ ವಾಂತಿ ಬೇದಿ ಈ ರೀತಿ ಅನೇಕ ಈ ಜೀರ್ಣಾಂಗದ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರಬಹುದು ಇವೆಲ್ಲವೂ ಜನರಲಿ ನಾವು ಅಕ್ಯೂಟ್ ಹೆಪಟೈಟಿಸ್ ಅಲ್ಲಿ ನೋಡ್ತೇವೆ ಅದರಿಂದಾಗಿ ಈ ರೀತಿ ಸಮಸ್ಯೆ ಬಂದ ತಕ್ಷಣ ಆ ರೋಗಿ ವೈದ್ಯರ ಬಳಿಗೆ ಬರ್ತಾರೆ ಎರಡನೇದು ಕ್ರಾನಿಕ್ ಹೆಪಟೈಟಿಸ್ ಕ್ರಾನಿಕ್ ಹೆಪಟೈಟಿಸ್ ಸಮಸ್ಯೆ ಅಥವಾ ಸಿಂಪ್ಟಮ್ಸ್ ಇರೋದು ತುಂಬ ಅತಿ ವಿರಳ ಜನರಲಿ ಅದು ಟೆಸ್ಟ್ ಮಾಡುವಾಗ ನಮಗೆ ಗೊತ್ತಾಗುವಂಥದ್ದು ಬಟ್ ಒಮ್ಮೆ ಅದು ಲಿವರಿಗೆ ಅಥವಾ ಲಿವರಿನ ಸಮಸ್ಯೆ ಜಾಸ್ತಿಯಾದ ಮೇಲೆ ಅಂಥವರು ಲಿವರ್ ಫೈಬ್ರೋಸಿಸ್ ಅಥವಾ ಲಿವರ್ ಸಿರೋಸಿಸ್ ಅಂತಹ ಒಂದು ಕಾಂಪ್ಲಿಕೇಶನ್ಗೆ ಹೋಗ್ತಾರೆ ಅಂದರೆ ಆ ಲಿವರ್ ತನ್ನ ಯೂಶುವಲ್ ಕೆಲಸ ಮಾಡುವುದು ಕಡಿಮೆ ಮಾಡ್ತದೆ ಆವಾಗ ಅಂಥವರಿಗೆ ಕಾಲಿನಲ್ಲಿ ಅಥವಾ ಈ ಅಬ್ಡಮಿನಲ್ ಕ್ಯಾವಿಟಿ ಅಥವಾ ಹೊಟ್ಟೆಯ ಸುತ್ತ ನೀರು ಬರುವಂಥದ್ದು ಹಾಗೆಯೇ ಜಾಸ್ತಿ ಆದರೆ ಅವರಿಗೂ ಜಾಂಡಿಸ್ ಬರ್ತದೆ ಮತ್ತು ರಕ್ತ ವಾಮಿಟ್ ರಕ್ತ ವಾಂತಿ ಆಗುವುದು ವೇದಿಯಲ್ಲಿ ರಕ್ತ ಹೋಗುವಂಥದ್ದು ಪ್ರಜ್ಞೆ ನಿಧಾನವಾಗಿ ಆಗುವಂಥದ್ದು ಮರೆವು ಈ ರೀತಿ ಸಮಸ್ಯೆ ಕೂಡ ಬರಲು ಸಾಧ್ಯ ಇದನ್ನು ಹೆಪಟಿಕ್ ಎನ್ಕೆಫಲೋಪತಿ ಅಂತ ಹೇಳ್ತೇವೆ ಸೊ ಈ ಇದು ಎಲ್ಲವೂ ಲಿವರ್ ಒಂದು ಕೆಲಸವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಲಿವರ್ ಒಂದು ಫೇಲಿಯರ್ ಥರ ಆ ರೀತಿ ಹೋಗ್ತಾ ಇದೆ ಅಂತ ಒಂದು ಅದರದೊಂದು ನಿರ್ದೇಶನ ಅಥವಾ ಒಂದು ಡೈರೆಕ್ಷನ್ ಸೊ ಈ ರೀತಿ ಕ್ರಾನಿಕ್ ಹೆಪಟೈಟಿಸ್ನ ಸಿಂಪ್ಟಮ್ಸನ್ನು ನಾವು ನೋಡ್ಬೋದು ಅಕ್ಯೂಟ್ ಹೆಪಟೈಟಿಸಲ್ಲಿ ಈ ಸಿಂಪ್ಟಮ್ಸ್ ಬೇಗ ಪಿಕಪ್ ಆದ್ದರಿಂದ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಸುಲಭ ಓಕೆ ಇನ್ನು ರೋಗ ನಿರ್ಣಯ ಹೇಗೆ ಡಾಕ್ಟರ್ ಈ ಹೆಪಟೈಟಿಸ್ ತೊಂದರೆ ಕಂಟ್ರೋಲ್ ಮಾಡುವಂಥದ್ದು ಫಸ್ಟ್ ಅಂತ ಹೇಳಿದರೆ ಅದನ್ನು ರಕ್ತ ಪರೀಕ್ಷೆಯಲ್ಲಿ ನಾವು ಜಾಂಡಿಸ್ ಅಂತ ಏನು ಹೇಳ್ತೇವೆ ಅದನ್ನು ಟೆಸ್ಟ್ ಮಾಡಬೇಕು ಅದನ್ನು ಬಿಳಿರುಬ್ಬಿನ್ ಅಂತ ಹೇಳ್ತೇವೆ ಅದು ರಕ್ತದಲ್ಲಿ ತುಂಬ ಹೈ ಲೆವೆಲಲ್ಲಿ ಇರ್ತದೆ ಜೊತೆಗೆ ಬೇರೆ ಲಿವರ್ ಸಂಬಂಧಪಟ್ಟ ಕೆಲವೊಂದು ಎನ್ಸೈಮ್ಸ್ಗಳು ಕೂಡ ತುಂಬ ಹೈ ಲೆವೆಲಲ್ಲಿ ಇರ್ತದೆ ಇದ ಈ ರೀತಿ ಇದ್ದಾಗ ನಾವು ಆ ವೈರಸ್ಸಿನ ಒಂದು ಟೆಸ್ಟಿಂಗಿಗೆ ಕಳಿಸ್ತೇವೆ ಹೆಪಟೈಟಿಸ್ ಎ ವೈರಸ್ ಇದು ಟೆಸ್ಟಿಂಗ್ ಅಥವಾ ಹೆಪಟೈಟಿಸ್ ಇ ವೈರಸ್ ಇದು ಟೆಸ್ಟಿಂಗಿಗೆ ಕಳಿಸ್ತೇವೆ ಹೆಪಟೈಟಿಸ್ ಬಿ ಮತ್ತು ಸಿ ಜನ್ರಲಿ ಹೆಪಟೈಟಿಸ್ ಎಚ್ ಬಿ ಎಸ್ ಎ ಜಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ ಮತ್ತು ಆ್ಯಂಟಿ ಎಚ್ ಸಿ ವಿ ಅಂತ ಟೆಸ್ಟ್ ಮಾಡ್ತೇವೆ ಇದರ ಜೊತೆಗೆ ಲಿವರಿನ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದರೆ ಲಿವರ್ ಹೇಗಿರ್ತದೆ ಲಿವರಿನ ಊತ ಲಿವರ್ ಶ್ಟ್ರಿಂಕ್ ಆಗ್ತಾ ಇದೆಯಾ ಸಿರೋಸಿಸ್ ಇದೆಯಾ ಜೊತೆಗೆ ಲಿವ್ ಅದರ ಬಗ್ಗೆ ಹೊತ್ತೆಯ ಸುತ್ತಲೂ ನೀರು ತುಂಬಿಕೊಂಡಿದೆಯಾ ಇದೆಲ್ಲ ಕಾಂಪ್ಲಿಕೇಶನ್ಸ್ ಬಗ್ಗೆ ಕೂಡ ಒಂದು ಗೊತ್ತಾಗ್ತದೆ ಇನ್ನೂ ಮುಂದೆ ಈ ಸಮಸ್ಯೆ ಹಾಗೆ ಉಂಟು ಅಂತ ಹೇಳಿದರೆ ಅವರಿಗೆ ಒಂದು ಎಂಡೋಸ್ಕೋಪಿ ಟೆಸ್ಟ್ ಬೇಕಾಗ್ಬೋದು ಅದು ಕೂಡ ಲಿವರಿನ ತೊಂದರೆ ಯಾವ ಸ್ಟೇಜಲ್ಲಿ ಉಂಟು ಎಷ್ಟು ಸಮಸ್ಯೆ ಉಂಟು ಅಂತ ಗೊತ್ತಾಗಲಿಕ್ಕೆ ಹೆಲ್ಪ್ ಮಾಡ್ತದೆ ಮುಖ್ಯವಾಗಿ ಈ ಎಲ್ಲದಕ್ಕೆ ಆ ವೈರಲ್ ಮಾರ್ಕರ್ಸ್ ಅಂತ ಏನು ಹೇಳ್ತೇವೆ ಅಂದರೆ ಯಾವ ವೈರಸ್ ಇಂದ ಬಂದಿದೆ ಅಂತ ಅದು ಮುಖ್ಯ ಹೆಪಟೈಟಿಸ್ ಎ ಇರ್ಬೋದು ಇರ್ಬೋದು ಬಿ ಅಥವಾ ಸಿ ಇರ್ಬೋದು ಆ ಒಂದು ಸ್ಟ್ರೈನ್ ಗೊತ್ತಾದ್ರೆ ನಮಗೆ ಅದರ ಬಗ್ಗೆ ಮುಂದೆ ಚಿಕಿತ್ಸೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದರಂತೆ ಡಾಕ್ಟರ್ ಈ ಹೆಪಟೈಟಿಸ್ ಹರಡುವುದನ್ನು ತಡೆಯಲು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬಹುದು ಅಂತ ನಾನು ಆಲ್ರೆಡಿ ಈ ಹೆಪಟೈಟಿಸ್ ಏನು ಸೋಂಕು ಬರುವಂಥ ಹೆಪಟೈಟಿಸ್ ಏನಿದೆ ಅಲ್ಲ ಅದು ನಾವು ಈ ವೈರಲ್ ಹೆಪಟೈಟಿಸ್ ಅನ್ನು ತಡೀಲಿಕ್ಕೆ ಎರಡು ಮಾರ್ಗ ಒಂದು ಫಸ್ಟ್ ಅಂದರೆ ಹೆಪಟೈಟಿಸ್ ಎ ಮತ್ತು ಇ ಅದು ಆಹಾರದ ಮೂಲಕ ಹರಡುವಂಥದ್ದು ಸೊ ಅದನ್ನು ನಾವು ತಡೆಗಟ್ಟಲು ಮುಖ್ಯವಾಗಿ ಒಂದು ಶುದ್ಧವಾದ ಆಹಾರ ತಗೊಳ್ಳುವಂಥದ್ದು ಕುಡಿಯುವ ನೀರನ್ನು ಬಾಯ್ಲ್ ಮಾಡಿ ಅಥವಾ ಫಿಲ್ಟರ್ ಮಾಡಿ ತಗೊಳ್ಳುವಂಥದ್ದು ಇದನ್ನೇ ಯಾವಾಗಲೂ ಅಂದ್ರೆ ಈಗ ಈ ರೈನಿ ಸೀಸನ್ ಸ್ಟಾರ್ಟ್ ಆದಾಗ ಅಥವಾ ಫ್ಲಡ್ಸ್ ಬಂದಾಗ ನಾವು ಈ ಹೆಪಟೈಟಿಸ್ ಎ ಮತ್ತು ಇ ಅನ್ನು ತುಂಬಾ ಜಾಸ್ತಿ ನೋಡ್ತೇವೆ ಆ ಈ ಟೈಮ್ ಅಲ್ಲಿ ಆ ನೀರು ಕಲುಷಿತ ಆಗುವುದು ಸಾಮಾನ್ಯ ಸೊ ಈ ಟೈಮ್ ಅಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇದ್ದು ಯಾವಾಗ್ಲೂ ಬಾಯ್ಲ್ಡ್ ವಾಟರ್ ಅನ್ನೇ ಕುಡಿಬೇಕು ಎರಡನೇದು ಫುಡ್ ಆ ಆದಷ್ಟು ಕ್ಲೆನ್ಲಿನೆಸ್ ನೋಡ್ಕೋಬೇಕು ಫುಡ್ ಹೊರಗಡೆ ಫುಡ್ ಎಲ್ಲ ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಆ ಅಂದ್ರೆ ಕ್ಲೀನ್ ಎನ್ವೈರ್ಮೆಂಟ್ ಅಲ್ಲಿ ಕುಕ್ ಆದಂತಹ ಫುಡ್ ಅನ್ನು ಮಾತ್ರ ಯೂಸ್ ಮಾಡುವುದು ಉತ್ತಮ ಎರಡನೇದು ಈ ಕ್ರಾನಿಕ್ ಹೆಪಟೈಟಿಸ್ ಅಂದ್ರೆ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ಇದನ್ನು ತಡೆಗಟ್ಟುವುದು ಅಂತ ಹೇಳಿದ್ರೆ ಒಂದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಈಗ ಹೇಗೂ ರಕ್ತ ಕೊಡುವಾಗ ಎಲ್ಲರನ್ನು ಸ್ಕ್ರೀನ್ ಮಾಡ್ತಾರೆ ಸೊ ಆ ರೀತಿ ಒಂದು ಬರುವುದು ಸಾಧ್ಯತೆ ತುಂಬಾ ಕಮ್ಮಿ ಲೈಂಗಿಕವಾಗಿ ಹರಡುವಂಥದ್ದು ಇದು ಅದನ್ನು ತಡೆಗಟ್ಟಬೇಕಾದ್ರೆ ಕ್ವಾಂಡಮ್ಸ್ ಯೂಸ್ ಮಾಡಿ ಅದರಿಂದ ಲೈಂಗಿಕವಾಗಿ ಹರಡು ಹರಡದೇ ಇರುವಂಥದ್ದನ್ನು ನೋಡ್ಕೊಳ್ಬೋದು ಹೆಪಟೈಟಿಸ್ ಬಿ ಮತ್ತು ಸಿ ಅನ್ನು ಮೂರನೇದು ಈ ಡ್ರಗ್ ಅಬ್ಯೂಸನ್ನು ಆದಷ್ಟು ಆಲ್ರೆಡಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಇದು ಕಂಟ್ರೋಲ್ ಆದ ಹಾಗೆ ಮುಂದೆ ಕೂಡ ಹೆಪಟೈಟಿಸ್ ಸಿ ರಿಸ್ಕ್ ಕಡಿಮೆ ಆಗ್ತದೆ ತಾಯಿಯಿಂದ ಮಗುಗೆ ಬರುವಂಥದ್ದು ನಾವು ಈಗ ಪ್ರತಿ ಗರ್ಭಿಣಿಯರಲ್ಲಿ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಟೆಸ್ಟ್ ಮಾಡ್ತೇವೆ ಅದರಿಂದ ಮಗುಗೆ ಬರುವುದನ್ನು ತಪ್ಪಿಸಲು ಮಗುಗೆ ಇಮ್ಯುನೋಗ್ಲೋಬಲಿನ್ ಅಂದರೆ ಚುಚ್ಚುಮದ್ದು ಹಾಕಿ ಅದು ಬರದ ಹಾಗೆ ನೋಡ್ಕೋಬೋದು ತಾಯಿಗೂ ಕೂಡ ಗರ್ಭಾವಸ್ಥೆಯಲ್ಲಿ ಮೆಡಿಸಿನ್ ಕೊಟ್ಟು ಆ ವೈರಸ್ ಲೆವೆಲನ್ನು ಕಡಿಮೆ ಮಾಡಿದರೆ ಮಗುಗೆ ಹರಡುವ ರಿಸ್ಕನ್ನು ತಪ್ಪಿಸ್ಬೋದು ಈಗ ಮೋರ್ ಇಂಪಾರ್ಟೆಂಟ್ಲಿ ನಾವು ಹೆಪಟೈಟಿಸ್ ಮತ್ತೆ ಹೆಪಟೈಟಿಸ್ ಬಿ ಗೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಸೊ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಇಸ್ ವ್ಯಾಕ್ಸಿನ್ ಪ್ರಿವೆಂಟೆಬಲ್ ಅಂದ್ರೆ ಈಗ ಮಕ್ಕಳಿಗೂ ಕೂಡ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಹಾಕ್ತೇವೆ ಹೆಪಟೈಟಿಸ್ ಬಿ ಅಲ್ಲೂ ಕೂಡ ಅಷ್ಟೇ ಈಗ ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಗವರ್ಮೆಂಟ್ ಇದು ಏನಿದೆ ಅದರಲ್ಲಿ ವ್ಯಾಕ್ಸಿನ್ ಕಂಪಲ್ಸರಿಯಾಗಿ ಮಕ್ಕಳಿಗೆ ಕೊಡ್ತಾರೆ ಅದರಿಂದ ಹೆಪಟೈಟಿಸ್ ಬಿ ಮತ್ತೆ ಎ ಬರುವ ಚಾನ್ಸಸ್ ಇವಾಗ ಕಮ್ಮಿ ಆಗ್ತಾ ಇದೆ ಅದೇ ರೀತಿ ಇನ್ನು ಪ್ರತಿಯೊಂದು ಕಾಯಿಲೆ ಅಂತ ಬಂದಾಗ ಒಂದು ಚಿಕಿತ್ಸೆಯ ಆಯ್ಕೆಗಳು ಇರ್ತದೆ ಹೆಪಟೈಟಿಸ್ ರೋಗಕ್ಕೆ ಇರುವಂತಹ ಚಿಕಿತ್ಸೆ ಆಯ್ಕೆಗಳು ಯಾವ್ದಲ್ಲ ಅದರ ಬಗ್ಗೆ ಒಂದು ಈಗ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಇವು ಸಾಮಾನ್ಯವಾಗಿ ಸೆಲ್ಫ್ ಲಿಮಿಟೆಡ್ ಅಂದ್ರೆ ಶರೀರವೇ ಅದನ್ನು ತಡೆಗಟ್ತದೆ ಮುಖ್ಯವಾಗಿ ನಾವು ನೋಡಬೇಕಾಗದ್ದು ಏನಂತ ಹೇಳಿದರೆ ಅದರಿಂದ ಕಾಂಪ್ಲಿಕೇಶನ್ಸ್ ಬರಬಹುದು ಅಥವಾ ಬೇರೆ ತೊಂದರೆ ಬರಬಾರ್ದು ಅಂತ ಅದಕ್ಕೋಸ್ಕರ ನಾವು ರೋಗಿಯನ್ನು ರೋಗಿಯ ಒಂದು ಬಗ್ಗೆ ಒಂದು ನಿಗಾ ಇಡ್ತೇವೆ ಇಲ್ಲ ಇಲ್ಲದಿದ್ದರೆ ಅದು ಸಾಮಾನ್ಯವಾಗಿ ಶರೀರದ ಒಂದು ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಓವರ್ ಅ ಪೀರಿಯಡ್ ಆಫ್ ಒಂದು ಎಂಟರಿಂದ ಹತ್ತು ದಿನದೊಳಗೆ ವೈರಸ್ಸನ್ನು ಶರೀರದಿಂದ ಕ್ಲಿಯರ್ ಮಾಡ್ತದೆ ಅದೇ ರೀತಿ ಅದರ ಸಿಂಪ್ಟಮ್ಸ್ ಜಾಂಡಿಸ್ ಇರಲಿ ಅಥವಾ ಮೈಕೈ ನೋವು ಜ್ವರ ಇದು ಇದೆಲ್ಲ ನಿಧಾನವಾಗಿ ಕಂಟ್ರೋಲ್ ಬರ್ತದೆ ಕೆಲವೊಮ್ಮೆ ಈ ವೈರಸ್ ಕ್ಲಿಯರ್ ಆಗದೆ ಅದು ಲಿವರ್ಗೆ ಅತೀವಾಗಿ ಡ್ಯಾಮೇಜ್ ಆದರೆ ಅಂಥ ಪರಿಸ್ಥಿತಿಯಲ್ಲಿ ಲಿವರ್ಗೆ ಸಪೋರ್ಟ್ ಕೊಡುವಂಥದ್ದು ಚಿಕಿತ್ಸೆ ಬೇಕಾಗ್ಬೋದು ಇದು ಸ್ವಲ್ಪ ಅಡ್ವಾನ್ಸ್ಡ್ ಐ ಸಿ ಯು ಕೇರ್ ಅಥವಾ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಇರುವಂಥ ಒಂದು ಚಿಕಿತ್ಸೆ ಈ ರೀತಿ ಅಡ್ವಾನ್ಸ್ ಇದು ತುಂಬ ಕಡಿಮೆ ಅಂದರೆ ಸಾಧಾರಣ ಎರಡು ಮೂರು ಪ್ರತಿಶತ ಲೋ ರೋಗಿಗಳಲ್ಲಿ ಮಾತ್ರ ಬೇಕಾಗ್ತದೆ ಈ ಕ್ರಾನಿಕ್ ಹೆಪಟೈಟಿಸ್ ಚಿಕಿತ್ಸೆ ಮೋರ್ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಇದಕ್ಕೆ ಇದನ್ನು ಇದಕ್ಕೆ ಮೆಡಿಸಿನ್ಸ್ ಇದೆ ಮೆಡಿಸಿನ್ಸ್ ಕೊಟ್ಟು ಇದನ್ನು ಪೂರ್ತಿಯಾಗಿ ಗುಣ ಮಾಡಲಿಕ್ಕಾಗ್ಬೋದು ಹೆಪಟೈಟಿಸ್ ಸಿ ಅನ್ನು ಈಗ ನೈಂಟಿ ನೈನ್ ಪರ್ಸೆಂಟ್ ಕ್ಯೂರ್ ಮಾಡಲಿಕ್ಕಾಗ್ತದೆ ಇದನ್ನು ಕ್ಯೂರ್ ಮಾಡುವಂತಹ ಮೆಡಿಸಿನ್ಸ್ ಅವೈಲೇಬಲ್ ಇದೆ ಹೆಪಟೈಟಿಸ್ ಬಿ ಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಫಸ್ಟ್ ಅಂತ ಹೇಳಿದರೆ ಪ್ರಿವೆನ್ಷನ್ ಮಾಡಲಿಕ್ಕೆ ನಾನು ವ್ಯಾಕ್ಸಿನ್ ಬಗ್ಗೆ ಹೇಳಿದೆ ಅದು ಆದರೂ ಹೆಪಟೈಟಿಸ್ ಬಿ ಬಂದರೆ ಅದನ್ನು ವೈರಸ್ಸನ್ನು ಆಲ್ಮೋಸ್ಟ್ ನಿಲ್ ಮಾಡಲಿಕ್ಕೆ ಮೆಡಿಸಿನ್ಸ್ ಇದೆ ಬಟ್ ಆ ಮೆಡಿಸಿನ್ಸನ್ನು ನಾವು ನಿರಂತರವಾಗಿ ಕಂಟಿನ್ಯೂ ತಗೊಳ್ತಾನೆ ಇರಬೇಕಾಗಬಹುದು ಹೆಪಟೈಟಿಸ್ ಬಿ ಕಂಟ್ರೋಲ್ ಮಾಡಿದರೆ ತಂದೆ ತಾನೇ ಹೆಪಟೈಟಿಸ್ ಡಿ ಕೂಡ ಜನ್ರಲಿ ಕಂಟ್ರೋಲಿಗೆ ಬರುತ್ತೆ ಯಾಕಂತೇಳಿ ಹೆಪಟೈಟಿಸ್ ಬಿ ಇಲ್ಲದೆ ಹೆಪಟೈಟಿಸ್ ಡಿ ಇರೋದಿಲ್ಲ ಹೆಪಟೈಟಿಸ್ ಸಿಯನ್ನು ಮೆಡಿಸಿನ್ ಮೂಲಕ ಪೂರ್ತಿಯಾಗಿ ಗುಣಪಡಿಸಲಿಕ್ಕೆ ಆಗ್ತದೆ ಈ ಹೆಪಟೈಟಿಸಿಂದ ಆಗುವಂಥ ಬೇರೆ ತೊಂದರೆಗಳು ಅಂದರೆ ಈ ಕಾಲಿನ ಊತ ಅಥವಾ ನೀರು ಸೇರುವಂಥದ್ದು ಅದಕ್ಕೆ ಅದೆಲ್ಲ ಪೇಷಂಟ್ ಅಂದರೆ ಆ ರೋಗಿಯ ಒಂದು ಸಿಂಪ್ಟಮ್ಸ್ ಆಧಾರದ ಮೇಲೆ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಬೇಕಾಗ್ಬೋದು ಈ ಇದರಿಂದ ಲಿವರ್ ಫೇಲಿಯರ್ ಅಂತಹ ಒಂದು ಸಮಸ್ಯೆ ಬಂದರೆ ತುಂಬ ಜಾಸ್ತಿ ತೊಂದರೆಗೊಳಗಾದರೆ ಲಿವರ್ ಆಲ್ಮೋಸ್ಟ್ ಅಶಕ್ತ ಆದರೆ ಆ ಪರಿಸ್ಥಿತಿಯಲ್ಲಿ ಲಿವರ್ ಕಸಿ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ ಓಕೆ ಡಾಕ್ಟರ್ ಇನ್ನು ಕಂಪ್ಲೀಟ್ ಆಗಿ ಗುಣ ಆಗಲಿಕ್ಕೆ ಒಂದು ಎಷ್ಟು ಟೈಮ್ ತಗೊಳ್ತದೆ ಅಂತ ಮತ್ತೆ ಅವರು ಟ್ರೀಟ್ಮೆಂಟ್ ಕೂಡ ಎಷ್ಟು ಟೈಮ್ ತನಕ ಮಾಡಬೇಕಾಗ್ತದೆ ಇದು ಹೆಪಟೈಟಿಸ್ ಕಂಪ್ಲೀಟ್ ಗುಣ ಆಗಲಿಕ್ಕೆ ಆದರೂ ಅದು ಯಾವ ಸ್ಟೇಜಲ್ಲಿ ಪಿಕಪ್ ಆಗ್ತದೆ ಅದರ ಮೇಲೆ ಹೊಂದ್ಕೊಂಡಿರ್ತದೆ ಈಗ ಈಗ ಹೆಪ ಈಗ ಅಕ್ಯೂಟ್ ಹೆಪಟೈಟಿಸ್ ಎ ಮತ್ತು ಇ ನಮಗೆ ಇಮಿಡಿಯೇಟ್ ಆಗಿ ಅದು ಬಂದ ತಕ್ಷಣ ನಮಗೆ ಗೊತ್ತಾಗ್ತದೆ ಆ ಸಮಯದಲ್ಲಿ ನಾವು ಅದನ್ನು ಸೂಕ್ಷ್ಮ ಸೂಕ್ತವಾಗಿ ಅದನ್ನು ನೋಡಿ ಅದಕ್ಕೆ ತಕ್ಕಂತಹ ಒಂದು ಸಪೋರ್ಟಿವ್ ಮೆಡಿಸಿನ್ ಕೊಟ್ಟು ಅದು ಸಾಧಾರಣ ಟೂ ವೀಕ್ಸ್ ಅಲ್ಲಿ ಯೂಶ್ವಲಿ ಕಂಟ್ರೋಲಿಗೆ ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಒಂದು ತಿಂಗಳಲ್ಲಿ ಅದು ಈವನ್ ರಕ್ತ ಪರೀಕ್ಷೆ ಎಲ್ಲ ನಾರ್ಮಲಿಗೆ ಬರುವಂಥದ್ದು ನಾವು ನೋಡ್ತೇವೆ ಈ ಆದರೆ ಇದು ಹೆಪಟೈಟಿಸ್ ಬಿ ಮತ್ತು ಸಿ ನಾವು ಯೂಶ್ವಲಿ ಮಿಸ್ ಆಗ್ತದೆ ಅಂದರೆ ಅದು ಗೊತ್ತಾಗೋದಿಲ್ಲ ಅದು ಒಳಗಡೆಯಿಂದಲೇ ಲಿವರಿನ ಒಂದು ಅಂಶವನ್ನು ಕಡಿಮೆ ಮಾಡ್ತಾ ಹೋದಾಗ ಅದನ್ನು ಬೇಗ ಅಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಿದರೆ ಅಂತಹವನ್ನು ಮುಂದುವರಿಯುವುದನ್ನು ತಪ್ಪಿಸ್ಬೋದು ಈಗ ಹೆಪಟೈಟಿಸ್ ಸಿ ಅನ್ನು ನಾವು ವೆರಿ ಅರ್ಲಿ ಸ್ಟೇಜಲ್ಲಿ ಮಾಡಿದರೆ ಅದು ಮುಂದೆ ಎಲ್ಲ ರೀತಿ ಸಮಸ್ಯೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಹೆಪಟೈಟಿಸ್ ಸಿ ಅನ್ನು ಟೋಟಲಿ ಅದನ್ನು ಕ್ಲಿ ಕ್ಲಿಯರ್ ಕ್ಲಿಯರ್ ಮಾಡ್ಬೋದು ಬಟ್ ಹೆಪಟೈಟಿಸ್ ಬಿ ಅನ್ನು ಕೂಡ ನಾವು ಅರ್ಲಿ ಸ್ಟೇಜಲ್ಲಿ ಅದನ್ನು ಪಿಕಪ್ ಮಾಡಿದರೆ ಮುಂದೆ ಅದನ್ನು ಚಿಕಿತ್ಸೆ ಕೊಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಸೊ ಇದು ಡಿ ಈ ಇದರ ಚಿಕಿತ್ಸೆ ಎಷ್ಟು ಟೈಮ್ ತಗೊಳ್ಬೇಕು ಅಥವಾ ಯಾವಾಗ ಆಗ್ತದೆ ಡಿಪೆಂಡ್ಸ್ ಆನ್ ಎಷ್ಟು ಬೇಗ ನಾವು ಪಿಕಪ್ ಮಾಡಬೇಕು ಅಂತ ಅದಕ್ಕೋಸ್ಕರ ಈ ಈ ಡಬ್ಲ್ಯೂ ಎಚ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇರ್ಬೋದು ಇಂಡಿಯನ್ ಗೌರ್ಮೆಂಟ್ ಇರ್ಬೋದು ಬಾಕಿ ಎಲ್ಲ ಆರೋಗ್ಯ ಒಂದು ಎನ್ ಜಿ ಓಸ್ ಇರ್ಬೋದು ಅವು ಈ ಇದರ ಬಗ್ಗೆ ಜಾಸ್ತಿ ಜಾಗೃತಿಯನ್ನು ಮಾಡಲಿಕ್ಕೆ ಒಂದು ಪ್ರಯಾಸ ಮಾಡ್ತಾ ಇದೆ ಅದಕ್ಕೆ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಅಥವಾ ಬೇರೆ ಕಾಯಿಲೆಗೆ ಕೂಡ ಇಂಪಾರ್ಟೆಂಟ್ ಈ ರೀತಿ ಅದನ್ನು ಆಚರಿಸ್ತಾ ಇದ್ದಾರೆ ಅದನ್ನು ಬೇಗ ಬೇಗ ಪತ್ತೆ ಪತ್ತೆ ಹಚ್ಚಿದ್ರೆ ಅದನ್ನು ತಡೆಗಟ್ಟಲು ಅಥವಾ ಗುಣಮಾಡಲು ಒಳ್ಳೆ ಸಾಧ್ಯತೆ ಇರುತ್ತದೆ ಟ್ರೀಟ್ಮೆಂಟ್ ಆದ ನಂತರ ಡಾಕ್ಟರ್ ಮತ್ತೆ ಪುನಃ ಬರ್ತದ ಅಂತ ಹೆಪಟೈಟಿಸ್ ಕಾಯಿಲೆ ಇದು ಬಂದ್ರೆ ಯಾವ ರೀಸನ್ ಇಂದ ಜನರಲಿ ಹೆಪಟೈಟಿಸ್ ಬಿ ಒಮ್ಮೆ ಬಂದ್ರೆ ಅದು ಕ್ಲಿಯರ್ ಆಗೋದು ಚಾನ್ಸಸ್ ಕಮ್ಮಿ ಬಟ್ ಸಾಮಾನ್ಯವಾಗಿ ತುಂಬ ಜನರಲ್ಲಿ ಅದು ಕ್ಲಿಯರ್ ಆಗ್ಬೋದು ಅಕ್ಯೂಟ್ ಹೆಪಟೈಟಿಸ್ ಬಿ ಬಂದರೆ ಅಂಥವರಲ್ಲಿ ರಿಪೀಟ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಯಾಕಂದರೆ ಆಲ್ರೆಡಿ ಶರೀರದಲ್ಲಿ ಅದಕ್ಕೆ ಆ್ಯಂಟಿಬಾಡೀಸ್ ಉತ್ಪತ್ತಿಯಾಗಿರ್ತದೆ ಹೆಪಟೈಟಿಸ್ ಸಿ ಒಮ್ಮೆ ಬಂದರೆ ತಿರುಗಿ ಬರುವ ಸಾಧ್ಯತೆ ಇರ್ತದೆ ಎ ಮತ್ತು ಇ ಕೂಡ ಅಷ್ಟೇ ಒಮ್ಮೆ ಬಂದರೆ ರಿಪೀಟ್ ಬರಬಾರ್ದು ಅಂತಲ್ಲ ಇದು ಎನಿ ವೈರಲ್ ಫೀವರ್ ಥರ ಪ್ರತಿ ವರ್ಷ ನಮಗೆ ಫ್ಲೂ ಇನ್ಫ್ಲೂಯೆನ್ಸ್ ಅಥವಾ ಶೀತ ನೆಗಡಿ ಕೆಮ್ಮು ಹೇಗೆ ಬರ್ತದೆ ಅದೇ ರೀತಿ ಲಿವರಿಗೆ ವೈರಸ್ ಇನ್ಫೆಕ್ಷನ್ ಕೂಡ ಪ್ರತಿ ವರ್ಷ ಪ್ರತಿ ವರ್ಷ ಅಂತ ಅಲ್ಲ ಬಟ್ ವಾಪಸ್ ಬರುವ ಸಾಧ್ಯತೆ ಇದ್ದೇ ಇರ್ತದೆ ಓಕೆ ಡಾಕ್ಟರ್ ಇಷ್ಟ ನೀವು ವೈರಲ್ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿದ್ರಿ ಮಾಹಿತಿಯನ್ನ ಕೊಟ್ರಿ ಸೊ ಬೇರೆ ಹೆಪಟೈಟಿಸ್ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಡಾಕ್ಟರ್ ನಾನು ಆವಾಗಲೇ ಹೇಳಿದ ಹಾಗೆ ಈ ನಾವು ವೈ ಹೆಪಟೈಟಿಸ್ ಅನ್ನು ಎರಡು ಗುಂಪುಗಳಾಗಿ ವಿಂಗಡಿಸ್ತೇವೆ ಒಂದು ಸೋಂಕಿನಿಂದ ಅಥವಾ ವೈರಸ್ ಅಥವಾ ವೈರಲ್ ಹೆಪಟೈಟಿಸ್ ಅಥವಾ ಅದರ್ ಇನ್ಫೆಕ್ಷನ್ ಇಂದ ಅದರ್ ಇನ್ಫೆಕ್ಷನ್ನಲ್ಲಿ ನಾವು ಹೇಳುವಂಥದ್ದು ಇಂಪಾರ್ಟೆಂಟ್ ಅಂತ ಡೆಂಗಿ ಈ ಡೆಂಗಿ ಜ್ವರ ನಾವು ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ ಅಂಥವರಲ್ಲಿ ಕೂಡ ಲಿವರ್ ಹೆಪಟೈಟಿಸ್ ಆಗುವ ಸಾಧ್ಯತೆ ಇರ್ತದೆ ಜಾಂಡಿಸ್ ಬರ್ಬೋದು ಡೆಂಗಿಯಿಂದ ಲಿವರ್ ಊತ ಆಗಿ ಹೊಟ್ಟೆ ಅಥವಾ ಜಟ್ಟರದ ಸುತ್ತ ನೀರು ಬರುವಂಥದ್ದು ಲಿವರ್ ಕೆಲವೊಮ್ಮೆ ಅತೀ ಸಿವಿಯರ್ ಡೆಂಗಿಯಲ್ಲಿ ಲಿವರ್ ಫೇಲಿಯರ್ ಕೂಡ ಹೋಗುವಂಥ ಸಮಸ್ಯೆ ಇರ್ತದೆ ಜೊತೆಗೆ ಮಲೇರಿಯಾ ಮಲೇರಿಯಲ್ಲಿ ಕೂಡ ಲಿವರಿನ ಒಂದು ಇದೇ ರೀತಿಯ ಸಮಸ್ಯೆಯನ್ನು ಕಾಣಬಹುದು ಇದು ಈ ಎರಡು ಸೋಂಕು ಬಿಟ್ಟರೆ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ನಾನ್ ಇನ್ಫೆಕ್ಷಸ್ ಅಥವಾ ಸೋಂಕಿನ ಸೋಂಕು ಅಲ್ಲದೇ ಆಗುವಂಥದ್ದು ಅದು ಮುಖ್ಯ ಕಾರಣ ಒಂದು ಮದ್ಯಪಾನ ಅದನ್ನು ನಾವು ಅಲ್ಕೊಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ತೇವೆ ಅತಿಯಾದ ಮದ್ಯ ಸೇವನೆಯಿಂದ ಲಿವರ್ ಲಿವರಿನ ಒಂದು ಸೆಲ್ಸಿಗೆ ಡ್ಯಾಮೇಜ್ ಆಗ್ತದೆ ಈ ಸೆ ಸೆಲ್ ಡ್ಯಾಮೇಜಿಂದ ಲಿವರ್ ಲಿವರಿನ ಸೆಲ್ಸ್ ಒಡೆದು ಅದು ಇನ್ಫ್ಲಮೇಷನ್ ಆಗ್ತದೆ ಅದು ನಾವು ಆಲ್ಕೊಹಾಲಿಕ್ ಹೆಪಟೈಟಿಸ್ ಅಂತ ಕರಿತೇವೆ ಅದು ಇಂದ ಆಗುವಂತಹ ಒಂದು ಲಿವರ್ ಇದ್ದು ಡ್ಯಾಮೇಜ್ ಇದು ನಾವು ಕಾಮನ್ ಆಗಿ ತುಂಬಾ ಆಲ್ಕೋಹಾಲ್ ಯೂಸ್ ಮಾಡುವಂತವರು ಆಲ್ಕೊಹಾಲ್ ಅಬ್ಯೂಸ್ ಮಾಡುವಂತವರಲ್ಲಿ ನೋಡ್ತೇವೆ ಎರಡನೇದು ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಅದು ನಮ್ಮ ಒಂದು ಶರೀರದ ಒಂದು ಇಮ್ಯೂನ್ ಸಿಸ್ಟಮ್ ಲಿವರ್ ಅನ್ನು ಸ್ವಂತ ಸ್ವಂತದೇ ಇಮ್ಯೂನ್ ಸಿಸ್ಟಮ್ ಲಿವರ್ ಅನ್ನು ಡಿಸ್ಟ್ರಾಯ್ ಮಾಡುವಂಥದ್ದು ತುಂಬ ಸಾಮಾನ್ಯ ಅಲ್ಲ ಬಟ್ ನಾವು ಅದನ್ನು ನೋಡ್ತಾ ಇರ್ತೇವೆ ಒನ್ಸ್ ಇನ್ ಅ ವೈಲ್ ಬಟ್ ಇದು ಕೂಡ ಇದೇ ರೀತಿ ಜಾಂಡಿಸ್ ಆಗಿ ಅಥವಾ ಲಿವರಿನ ಒಂದು ಓವರ್ ಆಲ್ ಫಂಕ್ಷನ್ ಕಡಿಮೆ ಆಗುವಂಥದ್ದು ನಾವು ನೋಡ್ತೇವೆ ಇದು ಬಿಟ್ಟು ರಯರ್ ಆಗಿ ಬಾಕಿ ಹಿಮೊಕ್ರೊಮೆಟೋಸಿಸ್ ಅಂತ ಹೇಳ್ತೇವೆ ಇಂತಹ ಒಂದು ಕಂಡೀಷನ್ಸ್ ಕಂಡೀಷನ್ಸಲ್ಲಿ ಕೂಡ ಲಿವರಿಗೆ ಸಮಸ್ಯೆ ಬರಬಹುದು ಆಗುವ ಸಾಧ್ಯತೆ ಇರುತ್ತದೆ ಬೇಸಿಕಲಿ ನಾವು ಪೇಷಂಟ್ ಅನ್ನು ಸಮಸ್ಯೆಯಿಂದ ಪೇಷಂಟ್ ಬರ್ತಾರೆ ಅಂದ್ರೆ ಈಗ ಆಲ್ಕೊಹಾಲ್ ತೊಂಡ್ ತಕೊಂಡವರು ಜಾಂಡಿಸ್ ಆಗಿ ಬಂದ್ರೆ ನಾವು ಅವರ ಒಂದು ಪೇಷಂಟ್ ಅನ್ನು ಸಂದರ್ಶಿಸುವಾಗ ಅವರ ಬಗ್ಗೆ ಕನ್ಸಲ್ಟ್ ಮಾಡುವಾಗ ಈ ಮಾಹಿತಿಯನ್ನು ನಾವು ಪಡಿತೇವೆ ಆಲ್ಕೊಹಾಲ್ ಬಗ್ಗೆ ತಕೊಳ್ತಾರ ಇಲ್ವಾ ಅಂತ ಆಲ್ಕೋಹಾಲ್ ತಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಬಾಕಿ ಈ ಸಮಸ್ಯೆ ಬಗ್ಗೆ ನಾವು ರಕ್ತ ಪರೀಕ್ಷೆ ಮಾಡಿ ಅಥವಾ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಥವಾ ಬೇರೆ ರೀತಿಯ ಸ್ಕ್ಯಾನಿಂಗಲ್ಲಿ ನಮಗೆ ತಿಳಿತದೆ ಇದರ ಜೊತೆಗೆ ಈ ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಆಲ್ಕೊಹಾಲ್ ಮತ್ತು ಹೆಪಟೈಟಿಸ್ ಇದು ಬಿಟ್ಟು ಕೆಲವೊಮ್ಮೆ ಮೆಡಿಸಿನ್ಸ್ನಿಂದ ಕೂಡ ಲಿವರ್ಗೆ ಹಾನಿಯಾಗ್ಬೋದು ಅಂದರೆ ನಾರ್ಮಲ್ ಡೋಸ್ ಬಿಟ್ಟು ಕೆಲವರು ಅಗತ್ಯ ಇಲ್ಲದಕ್ಕಿಂತ ಜಾಸ್ತಿ ಡೋಸ್ ತಗೊಳ್ತಾರೆ ಎಸ್ಪೆಷಲಿ ಇದು ಪೇನ್ ಕಿಲ್ಲರ್ಸ್ ಇರಬಹುದು ಕೆಲವೊಂದು ಈ ಮೆಡಿಸಿನ್ಸ್ ಮಿಕ್ಸ್ ಆಗಿ ತೊಂದರೆ ಆಗಬಹುದು ಅಥವಾ ಅಡಲ್ಟ್ರೇಟೆಡ್ ಮೆಡಿಸಿನ್ಸ್ ಇರಬಹುದು ಇದರಿಂದ ಕೂಡ ಲಿವರ್ಗೆ ಹಾನಿ ಇದನ್ನು ಕೂಡ ನಾವು ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಅಥವಾ ಡ್ರಗ್ ಇಂಡ್ಯೂಸ್ಡ್ ಲಿವರ್ ಇಂಜುರಿ ಅಂತ ಹೇಳ್ತೇವೆ ಇದು ಮೆಡಿಸಿನ್ನಿಂದ ಆಗುವಂಥ ಒಂದು ಪ್ರಾಬ್ಲಮ್ ಇದು ಕೂಡ ಇದೇ ರೀತಿ ಒಂದು ಸಮಸ್ಯೆಯನ್ನು ಕೊಡ್ತದೆ ಸೊ ನಾವು ಆಲ್ಕೋಹಾಲ್ ಅಥವಾ ಏನಾದರೂ ಮೆಡಿಸಿನ್ ತಗೊಂಡಿದ್ದಾರಾ ಅಂತ ಪೇಷಂಟ್ ಹತ್ರ ಒಂದು ಚರ್ಚೆ ಮಾಡಿ ಆ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಅದ ಅದರಿಂದ ಅಂತ ನಾವು ಸ್ಪೆಸಿಫಿಕ್ ಟೆಸ್ಟ್ ಮಾಡಿ ಅದರ ಬಗ್ಗೆ ತಿಳಿದುಕೊಳ್ತೇವೆ ಇದು ಈ ರೀತಿ ಯಾವುದೇ ಹಿಸ್ಟ್ರಿ ಇಲ್ಲದಿದ್ದರೆ ನಾವು ಮುಂದೆ ಬೇರೆ ಯಾವ ಕಾರಣ ಇರ್ಬೋದು ಅಂತ ವೈರಸ್ ನಮಗೆ ಹೆಪಟೈಟಿಸ್ ಬಿ ಮತ್ತು ಸಿ ನಮಗೆ ಅದು ಗೊತ್ತಾಗೋದಿಲ್ಲ ಅದನ್ನು ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಅದು ಇಲ್ಲ ಅಂತ ಹೇಳಿದರೆ ಬೇರೆ ರೇರ್ ಕಾಸಸ್ ಹೆಪಟೈಟಿಸ್ ಸಿನ ರಾಸಸ್ ಬಗ್ಗೆ ನಾವು ಟೆಸ್ಟ್ ಮಾಡ್ತೇವೆ ಓಕೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್ ಮುಖ್ಯವಾಗಿ ಈ ಅಲ್ಕೊಹಾಲಿಕ್ ಅಲ್ಲಿ ಫಸ್ಟ್ ಮುಖ್ಯವಾಗಿದೆ ಅಂತ ಹೇಳಿದರೆ ಮದ್ಯಪಾನವನ್ನು ತ್ಯಜಿಸುವುದು ಒಮ್ಮೆ ಲಿವರ್ ಲಿವರಿಗೆ ಸಮಸ್ಯೆ ಬಂದರೆ ಅದು ಮತ್ತೆ ಕೂಡ ರಿಕರೆಂಟ್ ಆಗ್ತಾನೇ ಇರುತ್ತೆ ಎವ್ರಿ ಟೈಮ್ ತೊಂದರೆ ಬಂದಾಗ ಲಿವರಿನ ಕೆಲವು ಭಾಗ ಡ್ಯಾಮೇಜ್ ಜಾಸ್ತಿನೇ ಆಗ್ತದೆ ಸೊ ಅಂಥವರು ನಿಧಾನವಾಗಿ ಈ ಲಿವರ್ ಸಿರೋಸಿಸಿಗೆ ಅಥವಾ ಲಿವರ್ ಫೇಲಿಯರಿಗೆ ಹೋಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಸೊ ಇದರಿಂದ ಆಲ್ಕೋಹಾಲಿಕ್ ಹೆಪಟೈಟಿಸ್ ಆದವರು ಖಂಡಿತವಾಗಿ ಈ ಮದ್ಯಪಾನವನ್ನು ತ್ಯಜಿಸಬೇಕು ಎರಡನೆಯದು ಈ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಥವಾ ಬೇರೆ ಯಾವುದಾದ್ರೂ ಹೆಪಟೈಟಿಸ್ ಇದ್ದರೆ ಅದಕ್ಕೆ ತಕ್ಕದಾದ ಮೆಡಿಸಿನ್ಸ್ ಇರ್ತವೆ ಅದು ಇಮ್ಯೂನ್ ಸಿಪ್ಪರೆಸೆಂಟ್ಸ್ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಚಿಕಿತ್ಸೆ ಇರ್ಬೋದು ಅದನ್ನು ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದು ಪ್ರಾಬ್ಲಮ್ ಅಂತ ಹೇಳಿದರೆ ಕೆಲವೊಮ್ಮೆ ಇದು ಸಾಮಾನ್ಯ ಮೆಡಿಸಿನಲ್ಲಿ ಕಂಟ್ರೋಲ್ ಆಗೋದಿಲ್ಲ ಈ ಹೆಪಟೈಟಿಸ್ ಜಾಸ್ತಿಯಾಗಿ ಲಿವರ್ ಒಂದು ಸಿರೋಸಿಸಿಗೆ ಹೋಗ್ಬೋದು ಅಂತಹ ಲಿವರ್ಗಳಲ್ಲಿ ನಾವು ಲಿವರ್ ಕ್ಯಾನ್ಸರನ್ನು ಕೂಡ ನೋಡುವ ಸಾಧ್ಯತೆ ಇರ್ತದೆ ಈವನ್ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅಲ್ಲಿ ಅದು ಕಂಟ್ರೋಲ್ ಆಗದಿದ್ದರೆ ಮುಂದುವರೆದು ಕೆಲವೊಮ್ಮೆ ಲಿವರ್ ಕ್ಯಾನ್ಸರ್ ಅಥವಾ ಹೆಪಟೊಸೆಲ್ಯುಲರ್ ಕಾರ್ಸಿನೋಮಾ ಅಂತ ಹೇಳ್ತೇವೆ ಅಂಥ ಒಂದು ಸಮಸ್ಯೆ ಬಂದರೆ ಅದು ಜೀವ ಜೀವಕ್ಕೆ ಕೂಡ ಅಪಾಯ ತಂದೊಡ್ಡುವ ಒಂದು ಪರಿಸ್ಥಿತಿ ಸೊ ಅದನ್ನು ನಾವು ತಡೆಗಟ್ಟಲು ಆದಷ್ಟು ನಾವು ಪೇಷಂಟನ್ನು ಫಾಲೋ ಅಪ್ ಮಾಡ್ತೇವೆ ಆರರಿಂದ ಆರು ತಿಂಗಳಿಂದ ಒಂದು ವರ್ಷಕ್ಕೆ ಲಿವರಿನ ಒಂದು ಸ್ಕ್ಯಾನಿಂಗ್ ಬೇಕಾಗ್ಬೋದು ಇಲ್ಲ ರಕ್ತ ಪರೀಕ್ಷೆಯಲ್ಲಿ ನಾವು ಏನಾದರೂ ಲಿವರ್ ಅಲ್ಲಿ ತೊಂದರೆ ಜಾಸ್ತಿ ಆಗ್ತಾ ಉಂಟಾ ಇಲ್ವಾ ಹೇಗಿದೆ ಅಂತ ಪರಿಶೀಲಿಸಿ ಅದರ ಬಗ್ಗೆ ನಾವು ಡಿಸಿಷನ್ ತಗೊಳ್ತೇವೆ ಇನ್ನು ಈ ಹೆಪಟೈಟಿಸ್ ಇನ್ನು ಬೇರೆ ಯಾವ ಸಮಸ್ಯೆಗಳು ಬರ್ತದೆ ಅಂತ ಹೆಪಟೈಟಿಸ್ ಮುಖ್ಯವಾಗಿ ಲಿವರ್ಗೆ ಆಗುವಂಥ ತೊಂದರೆ ಬಟ್ ಕೆಲವೊಮ್ಮೆ ಈ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ವೈರಸ್ ಬೇರೆ ಅಂಗಾಂಗಗಳಿಗೆ ಕೂಡ ಸಮಸ್ಯೆ ಕೊಡ್ಬೋದು ನಾವು ಹೆಪಟೈಟಿಸ್ ಬಿ ಕಿಡ್ನಿ ಮೇಲೆ ಸಮಸ್ಯೆ ಬರುವಂಥದ್ದು ನೋಡಿದ್ದೇವೆ ಅದರಿಂದ ಕಿಡ್ನಿಯ ಒಂದು ಏನು ಫಂಕ್ಷನ್ ಇದೆ ಅದು ಕಡಿಮೆ ಆಗ್ತದೆ ಹೆಪಟೈಟಿಸ್ ಸಿ ಕೂಡ ಕಿಡ್ನಿಗೆ ಸಮಸ್ಯೆ ಬರ್ಬೋದು ರಕ್ತದಲ್ಲಿ ಬಿಳಿ ರಕ್ತ ಕಣ ಪ್ಲೇಟ್ಲೆಟ್ಸ್ ಕಡಿಮೆ ಆಗುವಂಥದ್ದು ಈ ಲಿವರ್ ಓವರ್ ಆಲ್ ಫಂಕ್ಷನ್ಸ್ ಕಡಿಮೆಯಾಗಿ ಮಿದುಳಿನ ಒಂದು ಪ್ರಾಬ್ಲಮ್ ಆಗುವಂಥದ್ದು ಅಂದರೆ ಲಿವರ್ ಕೋಮಾ ಅಂತ ಹೇಳ್ತೀವಿ ತುಂಬ ಲಿವರ್ ಡ್ಯಾಮೇಜ್ ಆದರೆ ಲಿವರ್ ಕೋಮಾ ಆಗುವಂಥ ಒಂದು ಹೆಪೈಟಿಕ್ ಎನ್ಕೆಫಲೋಪತಿ ಈ ರೀತಿ ಸಮಸ್ಯೆ ಆಗುವಂಥ ಒಂದು ಚಾನ್ಸಸ್ ಇರ್ತದೆ ಜೊತೆಗೆ ಈ ಲಿವರ್ ಹೆಪಟೈಟಿಸ್ ಇಂದ ಅದು ಮುಂದುವರೆದು ಲಿವರ್ ಸಿರೋಸಿಸಿಗೆ ಹೋದರೆ ಜಠರದಲ್ಲಿ ಅಥವಾ ಕರುಳಿನಲ್ಲಿ ರಕ್ತನಾಳಗಳು ಒಡೆದು ಈ ರಕ್ತವಾಂತಿ ಆಗುವಂಥದ್ದು ಬೇದಿಯಲ್ಲಿ ರಕ್ತ ಹೋಗುವಂಥದ್ದು ಇದು ಇದೆಲ್ಲ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಂದರೆ ಆಗಿ ಅದಕ್ಕೆ ಚಿಕಿತ್ಸೆ ಕೊಡದಿದ್ದರೆ ಅದು ಜೀವಕ್ಕೆ ಕೂಡ ಅಪಾಯ ಆಗಬಹುದು ಮತ್ತು ಬಟ್ ಮೋಸ್ಟ್ ಡ್ರೆಡೆಡ್ ಅಥವಾ ನಾವು ತುಂಬ ಪ್ರಾಬ್ಲಮ್ ಆಗಿ ಆಗುವಂಥ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಕ್ಯಾನ್ಸರ್ ಅದು ಲಿವರ್ ಕ್ಯಾನ್ಸರ್ ಆ ಒಂದು ಆಗಬಹುದು ಹೆಪಟೈಟಿಸ್ ಬಿ ಅಲ್ಲಿ ಮೋಸ್ಟ್ ಕಾಮನ್ ಇದು ಲಿವರ್ ಕ್ಯಾನ್ಸರ್ ಆಗುವಂಥದ್ದು ಓಕೆ ಡಾಕ್ಟರ್ ಇದರ ಬಗ್ಗೆ ಈ ಹೆಪಟೈಟಿಸ್ ರೋಗದ ಬಗ್ಗೆ ಜನರಿಗೆ ನಾವು ಹೇಗೆ ಅರಿವನ್ನು ಮೂಡಿಸಬಹುದು ಅಂತ ಹೇಳಿ ಡಾಕ್ಟರ್ ಮತ್ತೆ ಹಳ್ಳಿ ಪ್ರದೇಶದ ಜನರಿಗಾಗಿರಬಹುದು ಸಿಟಿ ಜನರಿಗಾಗಿರಬಹುದು ಕೆಲವರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಸೊ ಅವರಿಗೆ ಹೇಗೆ ನಾವು ಇನ್ಫಾರ್ಮೇಷನ್ ರೀಚ್ ಮಾಡ್ಬೋದು ಅಂತ ಆ ಇದು ಈ ಹೆಪಟೈಟಿಸ್ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ನಾವು ಜಾಸ್ತಿ ಕವರೇಜ್ ನೋಡ್ತಾ ಇದ್ದೇವೆ ಲಾಸ್ಟ್ ಟೆನ್ ಇಯರ್ಸ್ ಹಿಂದೆ ಹೇಗಿತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಆಗಿ ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಬಟ್ ಸ್ಟಿಲ್ ಅದನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಫಸ್ಟ್ ಆಫ್ ಆಲ್ ಇದನ್ನು ನಾವು ಈಗ ವರ್ಲ್ಡ್ ಹೆಪಟೈಟಿಸ್ ಡೇ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಸಪೋರ್ಟ್ ಮಾಡಿ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಇರಲಿ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರಲಿ ಅಲ್ಲಿ ಪ್ರತಿಯೊಬ್ಬರಿಗೆ ಬರುವಂಥವರಿಗೆ ಇದು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅದರ ಸ್ಕ್ರೀನಿಂಗ್ ಮಾಡ್ತಾರೆ ಅಂದರೆ ನೋಡುವಾಗ ನಾರ್ಮಲ್ ಇರ್ಬೋದು ಆ ವ್ಯಕ್ತಿ ಬಟ್ ಅವರಿಗೆ ಒಳಗಡೆಯಿಂದ ಹೆಪಟೈಟಿಸ್ ಬಿ ಸಿ ಇದೆಯಾ ಅಂತ ನಾವು ಟೆಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ನಾನು ಆಲ್ರೆಡಿ ಹೇಳಿದಾಗೆ ನಾವು ಬೇಗ ಡಿಟೆಕ್ಟ್ ಮಾಡಿದರೆ ಅದನ್ನು ಬುಡ ಸಮೇತದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಹೆಪಟೈಟಿಸ್ ಸಿ ಅನ್ನಂತೂ ಗುಣ ಮಾಡಲಿಕ್ಕೆ ಆಗ್ತದೆ ಸೊ ಇಂಥ ಒಂದು ಈ ಕ್ಯಾಂಪ್ಸ್ ಮೂಲಕ ಅದನ್ನು ನಾವು ಪತ್ತೆ ಹಚ್ಬೋದು ಎರಡನೆಯದು ಮೀಡಿಯಾ ಮೂಲಕ ಇದರ ಬಗ್ಗೆ ಜಾಸ್ತಿ ಜನರಿಗೆ ತಿಳುವಳಿಕೆ ನೀಡಿ ಮೋರ್ ಅವೇರ್ನೆಸ್ ಆಗುವಂಥದ್ದು ಇಂಪಾರ್ಟೆಂಟ್ ಈಗ ಸುಮಾರು ಜನ ಬ್ಲಡ್ ಎಲ್ಲ ಡೊನೇಟ್ ಮಾಡ್ತಾರೆ ಅಂತವರು ಹೇಗೂ ಅದನ್ನು ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದನ್ನು ಅದರ ಬಗ್ಗೆ ಗೊತ್ತಾಗ್ತದೆ ಸೊ ಹೀಗೆ ಬೈ ಡಿಫ್ರೆಂಟ್ ಮೀನ್ಸ್ ನಾವು ಅದರ ಅವೇರ್ನೆಸ್ ಇಂಪ್ರೂವ್ ಮಾಡ್ಬೋದು ಓಕೆ ಅದೇ ಡಾಕ್ಟರ್ ನಿಮ್ಮ ಇಷ್ಟು ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಎದುರಿಸಿದ ಒಂದು ಸವಾಲಿನ ಹೈಪರ್ ಇದು ಹೈಪರ್ ಹೆಪಟೈಟಿಸ್ ರೋಗ ಪ್ರಕರಣ ಅಂತೇಳಿ ಹೇಳಿದರೆ ಯಾವುದು ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಸಣ್ಣ ಹುಡುಗಿ ಅಂದರೆ ಸದಾರ್ಣ ಎಂಟನೇ ಕ್ಲಾಸ್ ಹುಡುಗಿ ಅವಳು ಸುಸ್ತು ಮತ್ತೆ ಜಾಂಡಿಸ್ ಅಂತ ಅವರ ಕರ್ಕೊಂಡು ಬಂದಿದ್ರು ಇದೆಲ್ಲ ಟೆಸ್ಟ್ ಮಾಡುವಾಗ ಅದು ಹೆಪಟೈಟಿಸ್ ಎ ಅಂತ ಟೆಸ್ಟಿಂಗ್ ಗೆ ರಿಪೋರ್ಟ್ ಬಂತು ಬಟ್ ಅದು ಜಾಂಡಿಸ್ ಎಲ್ಲ ತುಂಬಾ ಜಾಸ್ತಿ ಇದ್ದರಿಂದ ನಾವು ಆಸ್ಪತ್ರೆಯಲ್ಲಿ ಗೆ ಅಡ್ಮಿಟ್ ಮಾಡಬೇಕಾಯ್ತು ಪೇಷೆಂಟ್ ಅನ್ನು ನಾವು ಅಡ್ಮಿಟ್ ಮಾಡಿ ಸೂಕ್ತ ಚಿಕಿತ್ಸೆ ಚಿಕಿತ್ಸೆಲ್ಲ ಸ್ಟಾರ್ಟ್ ಮಾಡಿದ್ರು ಕೂಡ ಪೇಷಂಟ್ ಚಿಕಿತ್ಸೆಗೆ ನಾವು ಹೇಳುವಷ್ಟು ಸ್ಪಂದಿಸ್ಲಿಲ್ಲ ಆ ದಿನೇ ದಿನೇ ಜಾಂಡಿಸ್ ಜಾಸ್ತಿ ಆಗ್ತಾ ಹೋಯ್ತು ಬೇರೆ ಸಮಸ್ಯೆಗಳು ರಕ್ತ ಬರುವಂತದ್ದು ಒಸಡಿನಲ್ಲಿ ರಕ್ತ ಆ ಈ ರೀತಿ ಸಮಸ್ಯೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಆ ಮಗುವಿನ ಪ್ರಜ್ಞೆ ಕೂಡ ನಿಧಾನವಾಗಿ ಕಡಿಮೆ ಆಗುವಂತ ಒಂದು ಸ್ವಲ್ಪ ಕೋಮಾ ಗೆ ಹೋಗುವಂತಹ ಒಂದು ಪರಿಸ್ಥಿತಿಗೆ ಬಂತು ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಆ ಮಗುವಿನ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಮಗುವಿಗೆ ಮತ್ತೆ ಟ್ರಾನ್ಸ್ಪ್ಲಾಂಟ್ ಟ್ರಾನ್ಸ್ಪ್ಲಾಂಟ್ಗೋಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಾಯಿತು ಆ ಮಗುಗೆ ತಾಯಿ ತನ್ನ ಲಿವರಿನ ಒಂದು ಭಾಗವನ್ನು ದಾನ ಮಾಡಿಕೊಟ್ಟು ಮಗುವಿನ ಒಂದು ಜೀವವನ್ನು ಉಳಿಸಿದ್ರು ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸೊ ರ್ಯಾರ್ಲಿ ನಾವು ಈ ರೀತಿ ನೋಡ್ತೇವೆ ಹೆಪಟೈಟಿಸ್ ಎ ಹೆಪಟೈಟಿಸ್ ಇಂದ ಜೀವಕ್ಕೆ ಅಪಾಯ ಲಿವರ್ ಫೇಲಿಯರ್ ಆಗುವಂಥ ಒಂದು ಸಂದರ್ಭ ಇರ್ತದೆ ಆವಾಗ ಈ ರೀತಿ ಲಿವರ್ ಇಂದಲೇ ಉಳಿಸ್ಲಿಕ್ಕೆ ಆಗ್ಬೋದು ಜೀವ ಇದು ಒಂದು ಒಂದು ಕೆಲವೊಂದು ಕೇಸಸ್ ಅಲ್ಲ ಅಂದ್ರೆ ಅಂದ್ರೆ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ಅದೇ ರೀತಿ ಡಾಕ್ಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬೇಕು ಮತ್ತೆ ಆದರ್ಶ ಆಸ್ಪತ್ರೆಗೆ ಬರುವಂತಹ ಪೇಷೆಂಟ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಸಿಗ್ತದೆ ಅಂತ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರಾಲಜಿ ಮತ್ತೆ ಹೆಪಟಾಲಜಿ ವಿಭಾಗ ಜೊತೆಗೆ ಎಂಡೋಸ್ಕೋಪಿ ವಿಭಾಗ ಇದೆ ಇಲ್ಲಿ ಲಿವರ್ ಬಗ್ಗೆ ಜಠರ ಮತ್ತು ಕರುಳಿನ ಸಮಸ್ಯೆಗಳ ಬಗ್ಗೆ ನಾವು ಕೂಲಂಕುಷವಾಗಿ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿ ಬೇಕಾದಂತಹ ಒಂದು ಟೆಸ್ಟಿಂಗ್ ಏನಿರ್ಬೋದು ಅಥವಾ ಚಿಕಿತ್ಸೆ ಇರ್ಬೋದು ಅದನ್ನು ಕೊಡ್ತೇವೆ ಜೊತೆಗೆ ಅದಕ್ಕೆ ಪೂರಕವಾಗಿರುವಂತಹ ಏನು ಸ್ಕ್ಯಾನಿಂಗ್ ಫೆಸಿಲಿಟಿ ಇರ್ಬೋದು ಸಿ ಟಿ ಸ್ಕ್ಯಾನಿಂಗ್ ಇರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರ್ಬೋದು ಎಂಡೋಸ್ಕೋಪಿ ಇರ್ಬೋದು ಯಾವುದೆಲ್ಲ ಅಗತ್ಯವಿದೆ ಅದೆಲ್ಲ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಹೆಪಟೈಟಿಸ್ ಬಗ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಹೇಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಈ ವರ್ಷದ ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಒಂದು ಥೀಮ್ ಒನ್ ಲಿವರ್ ಒನ್ ಲೈಫ್ ಅಂತ ಹೇಳಿದ್ರೆ ನಮ್ಗೆ ಇರೋದು ಒಂದೇ ಒಂದು ಜೀವನ ಒಂದೇ ಒಂದು ಲಿವರ್ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಸೊ ಆ ಬಗ್ಗೆ ಈ ಇದ ಈ ಈ ವರ್ಷದ ಒಂದು ಹೆಪಟೈಟಿಸ್ ದೇಲಿ ಅರಿವು ಮೂಡಿಸ್ಲಿಕ್ಕೆ ಇದನ್ನು ಹೇಳ್ತಾರೆ ಅದು ಅದಕ್ಕೋಸ್ಕರ ನನ್ನ ಒಂದು ಇದು ಇಂಪಾರ್ಟೆಂಟ್ ಸಲಹೆ ಏನಂತ ಹೇಳಿದರೆ ಎಲ್ಲರೂ ನಿಮಗೆ ಯಾವಾಗ ಒಂದು ಇದು ಟೈಮ್ ಒದಗಿ ಬರ್ತದೆ ಆವಾಗ ಡೆಫಿನೆಟಾಗಿ ಈ ಹೆಪಟೈಟಿಸ್ ಬಿ ಅಥವಾ ಸಿ ಬಗ್ಗೆ ಒಂದು ಟೆಸ್ಟ್ ಮಾಡಿಸಿ ಅದೇನಾದರೂ ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆದರೆ ಅದನ್ನು ಕೂಡಲೇ ನಾವು ನೋಡಿಬಿಟ್ಟು ಚಿಕಿತ್ಸೆ ಕೊಟ್ಟದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಅದು ಹಾಗೆ ಬಿಟ್ಟರೆ ಓವರ್ ಪೀರಿಯಡ್ ಆಫ್ ಟೈಮ್ ಅದು ಲಿವರನ್ನು ದುರ್ಬಲಗೊಳಿಸಿ ಮುಂದೆ ಬರುವ ಮುಂದೆ ಲೇಟ್ ಆದ ಹಾಗೆ ಚಿಕಿತ್ಸೆ ಕೊಡೋದು ಕಷ್ಟ ಜಾಸ್ತಿ ಪ್ರಾಬ್ಲಮ್ ಕೂಡ ಕೊಡ್ತದೆ ಅದೇ ರೀತಿ ಮಳೆಗಾಲದಲ್ಲಿ ಅಥವಾ ಬೇರೆ ಟೈಮಲ್ಲಿ ಈ ಫುಡ್ ಮತ್ತು ವಾಟರ್ ಬಗ್ಗೆ ಆದಷ್ಟು ಕಾಳಜಿ ವಹಿಸಬೇಕು ಶುದ್ಧವಾದ ನೀರನ್ನು ಹೈಜಿನಿಕ್ ಫುಡ್ ಅನ್ನು ತಗೊಂಡು ಈ ಹೆಪಟೈಟಿಸ್ ಎ ಮತ್ತು ಇ ಜೊತೆಗೆ ಬೇರೆ ಕೂಡ ಕಾಲರ ಇರ್ಬೋದು ನೀರಿನಿಂದ ಹರಡುವ ಬೇರೆ ಸಮಸ್ಯೆಗಳಿರ್ಬೋದು ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು ಟೋಟಲಿ ಹಾಗೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಹೆಪಟೈಟಿಸ್ ರೋಗದ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ನಿಮಗೂ ಕೂಡ ಥ್ಯಾಂಕ್ ಯು ಯು ಮಚ್ ಡಾಕ್ಟರ್ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೆಪಟೈಟಿಸ್ ರೋಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಇರೋ ಟ್ವೆಂಟಿ